ಆತ್ಮೀಯ ಸ್ಪರ್ಧಾತಿ ಮಿತ್ರರೇ ಕ್ಲಾಸಿಕ್ ಯೂಟ್ಯೂಬ್ ಚಾನಲ್ನಲ್ಲಿ ಪಿ ಸಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಹಳೆಯ ಪ್ರಶ್ನೆಗಳ ಪತ್ರಿಕೆಗಳ ವಿವರಣೆ ಹಾಗೂ ಮುಂದೆ ಬರಬಹುದಾಗಿರುವಂತಹ ಪ್ರಶ್ನೆಗಳ ಬಗ್ಗೆ ಅವಲೋಕನವನ್ನು ನಾವು ಮಾಡ್ತಾ ಇದ್ವಿ ಅದರಲ್ಲಿ ಮುಂದುವರೆದ ಭಾಗ ಅರ್ಥಶಾಸ್ತ್ರದ ಮೇಲೆ ಪೊಲೀಸ್ ಕಾನ್ಸ್ಟೇಬಲ್ ಪ್ರಮುಖವಾಗಿ ಪೊಲೀಸ್ ಕಾನ್ಸ್ಟೇಬಲ್ ಸಿ ಇ ಟಿ ಪರೀಕ್ಷೆಯಲ್ಲಿ ಅರ್ಥಶಾಸ್ತ್ರದ ಮೇಲೆ ಬಂದಿರುವ ಮತ್ತು ಬರಬಹುದಾಗಿರುವಂಥ ಪ್ರಶ್ನೆಗಳ ಬಗ್ಗೆ ಈ ಹಿಂದೆ ಹಲವಾರು ಸಂಚಿಕೆಗಳನ್ನು ನೀವು ನೋಡಿದ್ದೀರಿ ಇವತ್ತು ಅದರಲ್ಲಿ ಬರುವಂಥ ಪ್ರಮುಖವಾಗಿರುವಂತಹ ಪ್ರಶ್ನೆಗಳು ಸಾಮಾನ್ಯವಾಗಿ ಪ್ರತಿಯೊಂದು ಎಕ್ಸಾಮ್ನಲ್ಲಿಯೂ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ನಾವು ಪ್ರಶ್ನೆಗಳನ್ನು ನೋಡಿ ನೋಡ್ತದ್ವಿ ಇವತ್ತು ಅದರಲ್ಲಿ ಬರುವಂತಹ ಪ್ರಶ್ನೆಗಳು ಮೊದಲಿಗೆ ಬರುವಂಥ ಮೊದಲ ಪ್ರಶ್ನೆ ಬ್ಯಾಂಕಿಂಗ್ ಉದ್ಯಮಕ್ಕೆ ಸಂಬಂಧಿಸಿದಂತೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಎಂದರೆ ಅಂತ ಬರುತ್ತೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತೇಳಿ ಬರುತ್ತದೆ ಬ್ಯಾಂಕಿಂಗ್ ಉದ್ಯಮಕ್ಕೆ ಸಂಬಂಧಿಸಿದಂತೆ ನಾನ್ ಪರ್ಫಾರ್ಮಿಂಗ್ ಮುಂದೆ ಅಸೆಟ್ಸ್ ಅಂತೇಳಿ ಬರುತ್ತೆ ಆಸ್ತಿ ಅಂಥೇಳಿ ಬರುತ್ತದೆ ಇದು ಯಾವುದಕ್ಕೆ ಸಂಬಂಧಿಸಿದೆ ಆಪ್ಷನ್ಸ್ ಒಂದು ಹೆಚ್ಚುವರಿ ಸಿಬ್ಬಂದಿ ಇಪ್ಪತ್ತು ವರ್ಷಕ್ಕಿಂತ ಹಳೆಯ ಬ್ಯಾಂಕಿನ ವಾಹನಗಳು ಗ್ರಾಮೀಣ ಪ್ರದೇಶದ ಬ್ಯಾಂಕಿನ ಕಟ್ಟಡಗಳು ವಸೂಲಿ ಆಗದಿರುವ ಬ್ಯಾಂಕಿನ ಸಾಲಗಳು ಅಂತೇಳಿ ಬರುತ್ತೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂದರೇನು ಅಂತ ಖ್ಯಾತನ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಎಂದರೆ ಅದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತ ಬಂದಾಗ ಆನ್ಸರ್ ಡಿ ಅದಕ್ಕೆ ಸರಿಯಾದಂಥ ಆನ್ಸರ್ ಯಾವುದಪ್ಪ ಅಂತಂದರೆ ವಸೂಲು ಆಗದಿರುವ ಬ್ಯಾಂಕಿನ ಸಾಲಗಳು ಅಂತ ಕರಿತೀವಿ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಎಂದರೆ ಬ್ಯಾಂಕಿನಲ್ಲಿ ವಸೂಲಾಗದೇ ಇರುವಂತಹ ಸಾಲಗಳನ್ನು ನಾವೇಂತ ಕರೀತೀವಪ್ಪ ಅಂದ್ರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತೇಳೋದನ್ನು ನಾವು ಕರೆಯುತ್ತೇವೆ ಇನ್ನು ಈ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತ ಇದೆಯಲ್ಲ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಎಂದರೆ ಆರ್ ಬಿ ಐನ ಪ್ರಕಾರ ಆರ್ ಬಿ ಐನ ಪ್ರಕಾರ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಎಂದರೆ ಆರ್ ಬಿ ಐನ ಪ್ರಕಾರ ತೊಂಬತ್ತು ದಿನಗಳವರೆಗೆ ತೊಂಬತ್ತು ದಿನಗಳವರೆಗೆ ವಸೂಲಾಗದೇ ಇರುವಂಥ ಸಾಲಗಳಿಗೆ ನಾವೆಂತ ಕರಿತೀವಿ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತೇಳಿ ಕರೆಯುತ್ತಾರೆ ಆರ್ ಬಿ ಐನ ಪ್ರಕಾರ ಒಂದು ಬ್ಯಾಂಕಿನಲ್ಲಿ ತೊಂಬತ್ತು ದಿನಗಳ ಅವಧಿಯವರೆಗೆ ಸಾಲ ಮತ್ತು ಬಡ್ಡಿ ವಸೂಲಾಗದೇ ಇರುವಂತಹ ಸ್ವತ್ತುಗಳಿಗೆ ನಾವೇಂತ ಕರಿತೀವಿ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತ ಅದನ್ನು ಕರೆಯುತ್ತೇವೆ ಹಾಗಾಗಿ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂದರೆ ಎನ್ ಪಿ ಎ ಅಂತ ಬರುತ್ತೆ ಎನ್ ಪಿ ಎ ಅಂತೇಳಿ ಬರುತ್ತೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಇತ್ತೀಚಿನ ದಿನಗಳಲ್ಲಿ ಪ್ರಮುಖವಾಗಿ ಕಂಡುಬರುವಂಥ ಒಂದು ಬ್ಯಾಂಕಿನಲ್ಲಿರುವಂಥ ಸಮಸ್ಯೆ ಯಾವುದಪ್ಪ ಅಂತಂದರೆ ವಸೂಲಾಗದಿರುವ ಬ್ಯಾಂಕಿನ ಸಾಲಗಳು ಹಾಗಾಗಿ ಆರ್ ಬಿ ಐ ವ್ಯಾಖ್ಯಾನವನ್ನು ಮಾಡುತ್ತು ಸತತವಾಗಿ ತೊಂಬತ್ತು ದಿನಗಳ ಅವಧಿಯವರೆಗೆ ವಸೂಲಾಗದೇ ಇರುವಂಥ ಸಾಲ ಮತ್ತು ಬಡ್ಡಿ ಹಣ ಮರುಪಾವತಿ ಆಗದೇ ಇರುವುದಕ್ಕೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತೇಳಿದನ್ನು ಕರೆಯುತ್ತಾರೆ ಅದರಲ್ಲಿಯೇ ಮೂರು ಪ್ರಕಾರವನ್ನು ನಾವು ಕಾಣ್ಬೋದು ಎನ್ ಪಿ ಎದೊಳಗಡೆಗೆ ಎನ್ ಪಿ ಎ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ನೊಳಗಡೆಗೆ ನಾವು ಮೂರು ಪ್ರಕಾರಗಳನ್ನಾಗಿ ವಿಂಗಡಣೆಯನ್ನು ಮಾಡಲಾಗಿದೆ ಎನ್ ಪಿ ಎದೊಳಗಡೆಗೆ ಮೂರು ಪ್ರಕಾರಗಳಾಗಿ ವಿಂಗಡಣೆಯನ್ನು ಮಾಡಲಾಗಿದೆ ಅದೇ ಯಾವುದಪ್ಪ ಅಂದರೆ ಒಂದೇದು ಕೆಳ ದರ್ಜೆ ಸ್ವತ್ತುಗಳು ಕೆಳ ದರ್ಜೆ ಸ್ವತ್ತುಗಳು ಅಂತೇಳಿ ಬರತ್ತೆ ಕೆಳ ದರ್ಜೆ ಸ್ವತ್ತುಗಳು ಅಂತೇಳಿ ಬರತ್ತೆ ಎರಡನೇದು ಖಚಿತವಲ್ಲದ ಖಚಿತವಲ್ಲದ ಸ್ವತ್ತುಗಳು ಅಂತ ಬರುತ್ತೆ ಮೂರನೇದು ನಷ್ಟದ ಸ್ವತ್ತುಗಳು ಅಂತ ಬರುತ್ತೆ ನಷ್ಟದ ಸ್ವತ್ತುಗಳು ಅಂತೇಳಿ ಎನ್ ಪಿ ಎದೊಳಗಡೆಗೆ ಮೂರು ಪ್ರಕಾರಗಳಾಗಿ ವಿಂಗಡಣೆಯನ್ನು ಮಾಡಲಾಗಿದೆ ಒಂದನೇ ಬರೋದು ಕೆಳ ದರ್ಜೆ ಸ್ವತ್ತುಗಳು ಎರಡನೇದು ಖಚಿತವಲ್ಲದ ಸ್ವತ್ತುಗಳು ಮೂರನೇದು ನಷ್ಟದ ಸ್ವತ್ತುಗಳು ಅಂತೇಳಿ ಬರುತ್ತದೆ ಈಗ ಕೆಳ ದರ್ಜೆ ಸ್ವತ್ತುಗಳು ಅಂದರೇನು ಕೆಳ ದರ್ಜೆ ಸ್ವತ್ತುಗಳು ಅಂದರೇನು ಆರ್ ಬಿ ಐನ ಪ್ರಕಾರ ಕೆಳ ದರ್ಜೆಯ ಸ್ವತ್ತುಗಳಂದರೆ ಹನ್ನೆರಡು ತಿಂಗಳಿಗಿಂತ ಹನ್ನೆರಡು ತಿಂಗಳಿಗಿಂತ ಕಡಿಮೆ ಅವಧಿಯಲ್ಲಿ ಹನ್ನೆರಡು ತಿಂಗಳಿಗಿಂತ ಕಡಿಮೆ ಅವಧಿಯಲ್ಲಿ ವಸೂಲಾಗದೇ ಇರುವಂಥ ಸಾಲ ಅದಕ್ಕೆ ನಾವೇಂತ ಕರಿತೀವಿ ಕೆಳ ದರ್ಜೆಯ ಸ್ವತ್ತುಗಳು ಅಂತ ಅದನ್ನು ಕರೆಯುತ್ತಾರೆ ಹನ್ನೆರಡು ತಿಂಗಳಿಗಿಂತ ಕಡಿಮೆ ಅವಧಿಯವರೆಗೆ ವಸೂಲಾಗದೇ ಇರುವಂಥ ಸಾಲದ ಹಣವನ್ನು ನಾವೇಂತ ಕರಿತೀವಿ ಕೆಳ ದರ್ಜೆ ಸ್ವತ್ತುಗಳು ಅಂತ ಕರೆಯುತ್ತಾರೆ ಖಚಿತವಲ್ಲದ ಸ್ವತ್ತುಗಳು ಅಂತ ಬರ್ತೀವಿ ಎರಡನೇ ಬರೋದು ಖಚಿತವಲ್ಲದ ಸ್ವತ್ತುಗಳು ಹನ್ನೆರಡು ತಿಂಗಳಿಗಿಂತ ಹನ್ನೆರಡು ತಿಂಗಳಿಗಿಂತ ಹೆಚ್ಚು ಹೆಚ್ಚು ಅವಧಿಯಲ್ಲಿ ಹನ್ನೆರಡು ತಿಂಗಳಿಗಿಂತ ಮೇಲ್ಪಟ್ಟ ಅವಧಿಯಲ್ಲಿ ವಸೂಲಾಗದೇ ಇರುವಂಥ ಸಾಲಗಳಿಗೆ ನಾವೇಂತ ಕರಿತೀವಿ ಖಚಿತವಲ್ಲದ ಸ್ವತ್ತುಗಳು ಅಂತ ಕರೆಯುತ್ತಾರೆ ಹನ್ನೆರಡು ತಿಂಗಳಿಗಿಂತ ಹೆಚ್ಚಿನ ಅವಧಿಯಲ್ಲಿ ವಸೂಲಾಗದೇ ಇರುವಂತಹ ಸಾಲಗಳಿಗೆ ನಾವೇಂತ ಕರಿತೀವಿ ಖಚಿತವಲ್ಲದ ಸ್ವತ್ತುಗಳು ಅಂತೇಳದನ್ನು ಕರೆಯುತ್ತಾರೆ ಇನ್ನು ನಷ್ಟದ ಸ್ವತ್ತುಗಳು ಅಂತಂದರೆ ನಷ್ಟದ ಸ್ವತ್ತುಗಳು ವಸೂಲಾಗದೇ ಇರುವಂಥ ಹಣ ಬ್ಯಾಂಕುಗಳು ಕೊಟ್ಟಂಥ ಸಾಲವನ್ನು ವಸೂಲು ಮಾಡಲು ಸಾಧ್ಯವಾಗದೇ ಇರುವಂತಹ ಹಣಕ್ಕೆ ಅಥವಾ ಸ್ವತ್ತುಗಳಿಗೆ ನಾವೇಂತ ಕರಿತೇವೆ ನಷ್ಟದ ಸ್ವತ್ತುಗಳು ಅಂತದನ್ನು ಕರೆಯುತ್ತಾರೆ ಅಲ್ಲಿ ನೀವು ಮೂರು ಅಂಶವನ್ನು ನೆನಪಿರಲಿ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಎಂದರೆ ಬ್ಯಾಂಕುಗಳು ಕೊಟ್ಟಂಥ ಸಾಲ ಮರುಪಾವತಿ ಆಗದೇ ಇರುವುದಕ್ಕೆ ಎನ್ ಪಿ ಎ ಅಂತ ಕರೆಯುತ್ತಾರೆ ಬ್ಯಾಂಕುಗಳು ಕೊಟ್ಟಂಥ ಸಾಲ ಮರುಪಾವತಿ ಆಗದೇ ಇರುವುದಕ್ಕೆ ನಾವೆಂತ ಕರಿತೀವಿ ಎನ್ ಪಿ ಎ ಅದರಲ್ಲಿ ಮೂರು ಪ್ರಕಾರಗಳದು ಕೆಳ ದರ್ಜೆ ಸ್ವತ್ತುಗಳು ಖಚಿತವಲ್ಲದ ಸ್ವತ್ತುಗಳು ಹಾಗೂ ನಷ್ಟದ ಸ್ವತ್ತುಗಳು ಹನ್ನೆರಡು ತಿಂಗಳಿಗಿಂತ ಕಡಿಮೆ ಅವಧಿ ಇತ್ತಪ್ಪ ಅಂತಂದರೆ ಅದನ್ನು ನಾವು ಕೆಳ ದರ್ಜೆ ಅಂತ ಕರಿತೀವಿ ಹನ್ನೆರಡು ತಿಂಗಳಿಗಿಂತ ಹೆಚ್ಚು ಅವಧಿಯಲ್ಲಿ ಮರುಪಾವತಿ ಆಗದೇ ಇದ್ದರೆ ಅದಕ್ಕೆ ಖಚಿತವಲ್ಲದ ಸ್ವತ್ತುಗಳು ಇನ್ನು ವಸೂಲಾಗದೇ ಇರುವಂಥ ಹಣಕ್ಕೆ ನಷ್ಟದ ಸ್ವತ್ತುಗಳು ಅಂತದನ್ನು ಕರೆಯುತ್ತಾರೆ ಹಾಗಾಗಿ ಎನ್ ಪಿ ಎಂದರೆ ಸರಿಯಾದಂಥ ಉತ್ತರ ವಸೂಲು ಆಗದಿರುವ ಬ್ಯಾಂಕಿನ ಸಾಲಗಳಿಗೆ ನಾವೇಂತ ಕರಿತೀವಿ ನಾನ್ ಪರ್ಫಾರ್ಮಿಂಗ್ ಅಸೆಡ್ಸ್ ಅಂತೇಳೋದನ್ನು ಕರೆಯುತ್ತಾರೆ ಮೊದಲ ಪ್ರಶ್ನೆ ಬ್ಯಾಂಕಿನ ಮೇಲೆ ಬಂದಂತಹ ಪ್ರಶ್ನೆ ಇನ್ನು ಎರಡನೇ ಪ್ರಶ್ನೆ ಬರೋದು ಅದರಲ್ಲಿ ಬರೋದು ಎರಡನೆಯ ಪ್ರಶ್ನೆ ಬರೋದು ಬುಲ್ ಮತ್ತು ಬೇರ್ಸ್ ಯಾವುದಕ್ಕೆ ಸಂಬಂಧಿಸಿದೆ ಅಂತೇಳಿ ಬರುತ್ತೆ ಬುಲ್ ಮತ್ತು ಬೇರ್ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಒಂದನೇ ಆಪ್ಷನ್ಸು ಅದು ಒಂದು ಕುದುರೆ ಪಂದ ವಿದೇಶಿ ವಿನಿಮಯ ಮುಂಗಡ ಪತ್ರ ಷೇರು ಮಾರುಕಟ್ಟೆ ಗರ್ಭುಲ್ ಮತ್ತು ಬೇರ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಸಂಬಂಧ ಬಂದಾಗ ಇದು ಸಾಮಾನ್ಯವಾಗಿ ಎಲ್ಲರಿಗೆ ಗೊತ್ತೇ ಇರುವಂಥ ಪ್ರಶ್ನೆ ಅದೇ ಯಾವುದಪ್ಪ ಅಂದರೆ ಇದು ಷೇರು ಮಾರುಕಟ್ಟೆಗೆ ಸಂಬಂಧಪಟ್ಟಂತಹ ಅಂಶ ಗರ್ಭುಲ್ ಮತ್ತು ಬೇರ್ ಯಾವುದಕ್ಕೆ ಸಂಬಂಧಪಟ್ಟಿದೆಯಪ್ಪ ಅಂತಂದರೆ ಷೇರು ಮಾರುಕಟ್ಟೆಯಲ್ಲಿ ಬರುವಂತಹ ಪದಗಳು ಭಾರತದ ಷೇರು ಮಾರುಕಟ್ಟೆಯಲ್ಲಿ ಬರುವಂಥ ಪ್ರಮುಖ ಪದ ಪದಗಳು ಯಾವುದಪ್ಪ ಅಂತಂದರೆ ಬುಲ್ ಮತ್ತು ಬೇರ್ ಅಂದರೆ ಗೂಳಿ ಗೂಳಿ ಮತ್ತು ಕರಡಿ ಗೂಳಿ ಮತ್ತು ಕರಡಿ ಬುಲ್ ಮತ್ತು ಬೇರ್ ಗೂಳಿ ಮತ್ತು ಕರಡಿ ಇವು ಸೇರು ಮಾರುಕಟ್ಟೆಯಲ್ಲಿ ಪ್ರಮುಖವಾಗಿ ಕಂಡುಬರುವಂತಹ ಪದಗಳು ಇಲ್ಲಿದೆಯಲ್ಲ ಗೂಳಿ ಮತ್ತು ಕರಡಿ ಇದೆಯಲ್ಲ ಇವು ನೆನಪಿರಲಿ ಗೂಳಿ ಮತ್ತು ಕರಡಿ ಅನ್ನೋದು ಇವು ಸೇರು ಮಾರುಕಟ್ಟೆಯ ಚಿಹ್ನೆಗಳಾಗಿವೆ ಸೇರು ಮಾರುಕಟ್ಟೆಯ ಸೇರು ಮಾರುಕಟ್ಟೆ ಚಿಹ್ನೆಗಳಾಗಿವೆ ಹಂಗ ಸೇರು ಮಾರುಕಟ್ಟೆಯ ಚಿಹ್ನೆಗಳು ಯಾವುದು ಅಂತ ಕೇಳಿದರೆ ಗೂಳಿ ಮತ್ತು ಕರಡಿ ಹಾಗಾಗಿ ಬುಲ್ ಮತ್ತು ಬೇರ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಸೇರು ಮಾರುಕಟ್ಟೆಯಲ್ಲಿ ಬರುವಂತಹ ಎರಡು ಪ್ರಾಣಿಗಳ ಚಿತ್ರವನ್ನಲ್ಲಿ ಕೊಡಲಾಗಿದೆ ಇಡೀ ಸೇರು ಮಾರುಕಟ್ಟೆಯನ್ನು ಈ ಎರಡು ಪ್ರಾಣಿಗಳಿಂದ ತೋರಿಸಲಾಗುತ್ತದೆ ಇಡೀ ಸೇರು ಮಾರುಕಟ್ಟೆಯನ್ನು ಈ ಎರಡು ಪ್ರಾಣಿಗಳಿಂದ ತೋರಿಸಲಾಗುತ್ತೆ ಹಾಗಾಗಿ ಗೂಳಿ ಮತ್ತು ಕರಡಿ ಇದೆಯಲ್ಲ ಇವು ನೆನಪಿರಲಿ ಸೇರು ಮಾರುಕಟ್ಟೆಯ ಚಿಹ್ನೆಗಳಾಗಿವೆ ಷೇರು ಮಾರುಕಟ್ಟೆಯ ಸೂಚಕಗಳು ಆಗಿದವೆ ಹಂಗಾರ ಗೂಳಿ ಮತ್ತು ಕರಡಿ ಏನನ್ನು ತಿಳಿಸುತ್ತದೆ ಅಲ್ಲಿ ಬರುವಂಥ ಪದಗಳು ಒಂದು ಗೂಳಿ ಇನ್ನೊಂದು ಕರಡಿ ಏನನ್ನು ತಿಳಿಸುತ್ತವೆ ಗೂಳಿ ಮತ್ತು ಕರಡಿ ಏನನ್ನು ತಿಳಿಸುತ್ತವೆ ಅಂತ ಬಂದರೆ ಈ ಗೂಳಿ ಇದೆಯಲ್ಲ ಗೂಳಿ ಏನನ್ನು ತಿಳಿಸುತ್ತದೆ ಅಂದರೆ ಸೇರು ಮಾರುಕಟ್ಟೆಯ ಸೂಚ್ಯಾಂಕ ಷೇರು ಮಾರುಕಟ್ಟೆಯ ಸೂಚ್ಚಾಂಕ ಸೇರು ಮಾರುಕಟ್ಟೆಯ ಸೂಚ್ಯಾಂಕ ಹೆಚ್ಚಾಗುವುದಕ್ಕೆ ನಾವೇಂತ ಕರಿತೀವಿ ಗೂಳಿ ಅಂತ ಕರೆಯುತ್ತೆ ಷೇರು ಮಾರುಕಟ್ಟೆಯ ಸೂಚ್ಯ ಸೂಚ್ಚಾಂಕ ಹೆಚ್ಚಾಗುವುದಕ್ಕೆ ನಾವೇಂತ ಕರಿತೇವೆ ಅಂದರೆ ಗೂಳಿ ಅಂತದನ್ನು ಕರೆಯುತ್ತಾರೆ ಇಲ್ಲಿ ಸೂಚ್ಯಾಂಕ ಅಂತಂದರೆ ಇಂಡೆಕ್ಸ್ ಸೂಚ್ಯಾಂಕ ಅಂದರೆ ನಾವೇಂತ ಕರಿಬೋದಪ್ಪ ಅಂದರೆ ಇಂಡೆಕ್ಸ್ ಅಂತದನ್ನು ಕರಿಬೋದು ಅಂದರೆ ಎಲ್ಲ ಸೇರುಗಳ ಸರಾಸರಿಯನ್ನು ತಿಳಿಸೋದಕ್ಕೆ ನಾವೇಂತ ಕರಿತೇವೆ ಸೂಚ್ಯಾಂಕ ಅಂತ ಕರಿತೇವೆ ಸೇರು ಮಾರುಕಟ್ಟೆಯಲ್ಲಿ ಎಲ್ಲ ಸೇರುಗಳ ಸರಾಸರಿಯನ್ನು ತಿಳಿಸೋದಕ್ಕೆ ನಾವೇಂತ ಕರಿತೇವಿ ಸೂಚ್ಯಾಂಕ ಅಂತದನ್ನು ಕರೆಯುತ್ತಾರೆ ಹಾಗಾಗಿ ಷೇರು ಮಾರುಕಟ್ಟೆಯ ಸೂಚ್ಯಾಂಕ ಹೆಚ್ಚಾಗುವುದಕ್ಕೆ ನಾವೇಂತ ಕರಿತೇವೆ ಗೂಳಿ ಅಂತ ಕರೆಯುತ್ತಾರೆ ಇನ್ನು ಷೇರು ಮಾರುಕಟ್ಟೆಯ ಒಳಗಡೆಗೆ ಸೂಚ್ಯಾಂಕ ಷೇರು ಮಾರುಕಟ್ಟೆಯ ಒಳಗಡೆಗೆ ಸೂಚ್ಯಾಂಕ ಕಡಿಮೆಯಾಗುವುದಕ್ಕೆ ಸೂಚ್ಯಾಂಕ ಕಡಿಮೆಯಾಗುವುದಕ್ಕೆ ನಾವೇಂತ ಕರಿತೇವೆ ಅದಕ್ಕೆ ಕರಡಿ ಅಂತದನ್ನು ಕರೆಯುತ್ತಾರೆ ಷೇರು ಮಾರುಕಟ್ಟೆಯ ಸೂಚ್ಚ್ಯಾಂಕ ಹೆಚ್ಚಾಗುವುದಕ್ಕೆ ನಾವೇಂತ ಕರಿತೇವೆ ಗೂಳಿ ಅಂತ ಕರೆದರೆ ಷೇರು ಮಾರುಕಟ್ಟೆಯ ಸೂಚ್ಯಾಂಕ ಕಡಿಮೆ ಆಗುವುದಕ್ಕೆ ನಾವೇಂತ ಕರಿತೇವೆ ಅದಕ್ಕೆ ಕರಡಿ ಅಂತದನ್ನು ಕರೆಯುತ್ತಾರೆ ನಾವು ಪೇಪರ್ನಲ್ಲಿ ಪ್ರತಿನಿತ್ಯ ನೋಡ್ತೇವೆ ಪೇಪರ್ನಲ್ಲಿ ಪ್ರತಿನಿತ್ಯ ನಾವು ನೋಡ್ತಾ ಇದ್ದೇವೆ ಸೆನ್ಸೆಕ್ಸ್ ಪೇಪರ್ನಲ್ಲಿ ಬರೋದು ಎರಡು ಪಾಯಿಂಟ್ಸನ್ನು ನಾವು ಕಾಣ್ತೇವೆ ಒಂದನೇದು ಬರೋದು ಸೇರು ಮಾರುಕಟ್ಟೆಯಲ್ಲಿ ಬರುವಂತಹ ಎರಡು ಅಂಶಗಳು ಯಾವುದಪ್ಪ ಅಂದರೆ ಒಂದನೇದು ಬರೋದು ಸೆನ್ಸೆಕ್ಸ್ ಅಂತ ಬರೋದು ನೋಡಿರಿ ಒಂದನೇದು ಬರೋದು ಸೆನ್ಸೆಕ್ಸ್ ಅಂತ ಬರುತ್ತೆ ಎರಡನೇದು ಬರೋದು ನಿಫ್ಟಿ ಅಂತ ಬರುತ್ತೆ ಸೆನ್ಸೆಕ್ಸ್ ಅಂತೇಳಿ ಒಂದು ಬಂದರೆ ನಿಫ್ಟಿ ಅಂತೇಳಿ ಒಂದು ಬರುತ್ತೆ ಪೇಪರ್ನಲ್ಲಿ ಬರುವಂತಹ ಎರಡು ಪ್ರಮುಖವಾಗಿರುವಂತಹ ಅಂಶಗಳು ಒಂದನೇದು ಸೆನ್ಸೆಕ್ಸು ಇನ್ನೊಂದು ನಿಫ್ಟಿ ಅಂತೇಳಿ ಬರತ್ತೆ ಪೇಪರ್ ನೋಡ್ತೀವಿ ಸೆನ್ಸೆಕ್ಸು ಅಂಕ ಹೆಚ್ಚಾಯಿತು ನೂರಂಕ ಹೆಚ್ಚಾಯಿತು ಅಂಕ ಕಡಿಮೆ ಆಯಿತು ಅಂತ ನಾವು ಪ್ರತಿನಿತ್ಯ ಪೇಪರ್ನಲ್ಲಿ ನೋಡ್ತವೆ ಇನ್ನು ನಿಫ್ಟಿ ಅಂತ ಬರತ್ತೆ ನಿಪ್ ಟಿ ಅಂತೇಳಿ ಬರುತ್ತದೆ ನಿಪ್ತಿ ಸಮೇತನು ಐವತ್ತು ಸೂಚ್ಯಾಂಕ ಹೆಚ್ಚಾಯಿತು ನಲವತ್ತು ಸೂಚ್ಯಾಂಕ ಹೆಚ್ಚಾಯಿತು ಇಪ್ಪತ್ತು ಸೂಚ್ಯಾಂಕ ಕಡಿಮೆ ಆಯಿತು ಅನ್ನೋ ಪದವನ್ನು ನಾವು ಬಳಕೆಯನ್ನು ಮಾಡ್ತೇವೆ ಹಾಗಾಗಿ ಪೇಪರ್ನಲ್ಲಿ ಬರೋದು ಯಾವುದಪ್ಪ ಅಂದರೆ ಒಂದೇದು ಸೆನ್ಸೆಕ್ಸ್ ಅಂತ ಬರುತ್ತೆ ಇನ್ನೊಂದು ನಿಪ್ಟಿ ಅಂತೇಳಿ ಬರುತ್ತದೆ ಈ ಎರಡು ಅಂಶಗಳ ಬಗ್ಗೆ ನಾವು ಗಮನವನ್ನು ನೋಡಬೇಕಾಗಿದೆ ಇನ್ನು ಇದಕ್ಕಿಂತ ಮುಂದುವರೆದಂಥ ಭಾಗ ಯಾವುದಪ್ಪ ಅಂದರೆ ಇನ್ನೊಂದು ಸ್ಪಷ್ಟವಾಗಿ ನೆನ್ಪೇಳಿ ಭಾರತದ ಷೇರು ಮಾರುಕಟ್ಟೆಯನ್ನು ಯಾವುದರಿಂದ ಅಳತೆಯನ್ನು ಮಾಡುತ್ತಾರೆ ಭಾರತದ ಷೇರು ಮಾರುಕಟ್ಟೆಯನ್ನು ಯಾವುದರಿಂದ ಅಳತೆಯನ್ನು ಮಾಡುತ್ತಾರೆ ಅಂತ ಬಂದಾಗ ಸೆನ್ಸೆಕ್ಸಿಂದ ಆಯ್ತೆ ಮಾಡ್ತಾರೆ ಭಾರತದ ಷೇರು ಮಾರುಕಟ್ಟೆಯನ್ನು ಯಾವುದರಿಂದ ಅಳತೆ ಮಾಡ್ತಾರಪ್ಪ ಅಂದರೆ ಸೆನ್ಸೆಕ್ಸ್ನಿಂದ ಅಳತೆಯನ್ನು ಮಾಡುತ್ತಾರೆ ಭಾರತದ ಷೇರು ಮಾರುಕಟ್ಟೆಯನ್ನು ಯಾವುದರಿಂದ ಅಳತೆಯನ್ನು ಮಾಡುತ್ತಾರೆ ಅಂತ ಎಕ್ಸಾಮ್ನಿಗೆ ಏನಾದರೂ ಪ್ರಶ್ನೆಯನ್ನು ಕೇಳಿದರೆ ಸ್ಪಷ್ಟವಾಗಿ ನೆನಪಿರಲಿ ಹಂಗಾರೆ ಭಾರತದ ಷೇರು ಮಾರುಕಟ್ಟೆಯನ್ನು ಯಾವುದರಿಂದ ಅಳತೆ ಮಾಡ್ತಾರಪ್ಪ ಅಂದರೆ ಸೆನ್ಸೆಕ್ಸ್ ಇಲ್ಲಿ ಸೆನ್ಸೆಕ್ಸ್ ಅಂದರೆ ಏನು ಅಂತ ಸೆನ್ಸೆಕ್ಸ್ ಎಂದರೇನು ಸೆನ್ಸಿಟಿವ್ ಇಂಡೆಕ್ಸ್ ಅಂತ ಬರುತ್ತೆ ಸೆನ್ಸೆಕ್ಸ್ ಎಂದರೆ ಸೆನ್ಸಿಟಿವ್ ಇಂಡೆಕ್ಸ್ ಸಂವೇದಿ ಸೂಚ್ಯಾಂಕ ಅಂತ ಬರುತ್ತೆ ಗರ ಭಾರತದ ಷೇರು ಮಾರುಕಟ್ಟೆಯನ್ನು ಯಾವುದರಿಂದ ಅಳತೆಯನ್ನು ಮಾಡುತ್ತಾರೆ ಅಂದರೆ ಸೆನ್ಸೆಕ್ಸ್ನಿಂದ ಅಳತೆಯನ್ನು ಮಾಡುತ್ತಾರೆ ಅಥವಾ ಸಂವೇದಿ ಸೂಚ್ಯಾಂಕದಿಂದ ಅಳತೆಯನ್ನು ಮಾಡುತ್ತಾರೆ ಮೇನ್ ಬರೋದು ಯಾವುದಪ್ಪ ಅಂದ್ರೆ ನಮ್ಮದು ಸೆನ್ಸೆಕ್ಸ್ ಅಂತೇಳಿ ಬರುತ್ತದೆ ಬಟ್ ಇಲ್ಲಿ ಬರೋ ಪದಗಳು ಯಾವುದು ಒಂದೇದು ಸೆನ್ಸೆಕ್ಸು ಇನ್ನೊಂದು ನಿಫ್ಟಿ ಅಂಥೇಳಿ ಬರುತ್ತದೆ ಇನ್ನು ಶೇರ್ ಮಾರ್ಕೆಟ್ನಾಗ ಅತ್ಯಂತ ಪ್ರಮುಖವಾಗಿ ಬರೋಂಥದ್ದು ಯಾವುದಪ್ಪ ಅಂದರೆ ನೀವು ಹೆಸರು ಕೇಳಿರ್ಬೋದು ಬಿ ಎಸ್ ಇ ಅಂತ ಬರತ್ತೆ ಬಿ ಎಸ್ ಇ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತೇಳಿ ಒಂದು ಬರುತ್ತೆ ಇನ್ನೊಂದು ಬರುತ್ತೆ ಎನ್ ಎಸ್ ಇ ಅಂತ ಬರತ್ತೆ ಎನ್ ಎಸ್ ಸಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂತೇಳಿ ಒಂದು ಬರುತ್ತೆ ಷೇರು ಮಾರುಕಟ್ಟೆಯಲ್ಲಿ ಪ್ರಮುಖವಾಗಿ ಬರುವಂತಹ ವಿನಿಮಯ ಕೇಂದ್ರಗಳು ಷೇರು ವಿನಿಮಯ ಕೇಂದ್ರಗಳು ಅಂತ ಬರತ್ತೆ ಒಂದನೇ ಬರೋದು ಬಿ ಎಸ್ ಸಿ ಎರಡನೇ ಬರೋದು ಎನ್ ಎಸ್ ಸಿ ಈ ಬಿ ಎಸ್ ಸಿ ಇದೆಯಲ್ಲ ನಮ್ಮ ಭಾರತ ಸ್ಥಾಪಿಸಲ್ಪಟ್ಟದ್ದು ಹದಿನೆಂಟುನೂರ ಎಪ್ಪತ್ತ ಐದರಲ್ಲಿ ಸ್ಥಾಪಿಸಲ್ಪಟ್ಟಿದೆ ಬಿ ಎಸ್ ಸಿ ಹದಿನೆಂಟುನೂರ ಎಪ್ಪತ್ತ ಐದರಲ್ಲಿ ಇನ್ನೊಂದು ನೆನಪಿರಲಿ ಇಲ್ಲಿ ಎಕ್ಸಾಮ್ನಾಗ ಯಾವ ಥರ ಕ್ವಶನ್ಸ್ ಬರ್ತಾವೆ ಅನ್ನೋದಾದರೆ ಭಾರತದ ಪ್ರಥಮ ಷೇರು ಮಾರುಕಟ್ಟೆ ಯಾವುದಪ್ಪ ಅಂತಂದರೆ ಬಿ ಎಸ್ ಸಿ ಭಾರತದಲ್ಲಿ ಸ್ಥಾಪಿಸಲ್ಪಟ್ಟ ಅಥವಾ ಅತ್ಯಂತ ಹಳೆಯದಾದಂತಹ ಷೇರು ಮಾರುಕಟ್ಟೆ ಯಾವುದು ಅಂತ ಬಂದ ನೆನಪಿರಲಿ ಬಿ ಎಸ್ ಸಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಎರಡನೇದಾಗಿ ಈ ಬಿ ಎಸ್ ಸಿ ಇದೆಯಲ್ಲ ಬಿ ಎಸ್ ಸಿ ಏಷ್ಯಾದಲ್ಲೇ ಮೊದಲು ಏಷ್ಯಾದಲ್ಲಿಯೇ ಮೊದಲು ಬಿ ಎಸ್ ಸಿ ಅನ್ನೋದು ಏಷ್ಯಾದಲ್ಲಿ ಮೊದಲು ಭಾರತದಲ್ಲಿ ಮೊದಲು ಸ್ಥಾಪಿಸಲ್ಪಟ್ಟಂತಹ ಷೇರು ವಿನಿಮಯ ಕೇಂದ್ರ ಆಗಿರುವುದನ್ನು ನಾವಿಲ್ಲಿ ಕಂಡುಕೊಳ್ಳಬಹುದಾಗಿದೆ ನಾವು ಇದು ಸ್ಥಾಪನೆಯಾಗಿದ್ದು ಹದಿನೆಂಟುನೂರ ಎಪ್ಪತ್ತ ಐದರೊಳಗಡೆಗೆ ಎನ್ ಎಸ್ ಸಿ ಇದೆಯಲ್ಲ ಎನ್ ಎಸ್ ಸಿ ಸ್ಥಾಪನೆಯಾಗಿದ್ದು ಹತ್ತೊಂಬತ್ತು ನೂರ ತೊಂಬತ್ತ ಎರಡರಲ್ಲಿ ಎನ್ ಎಸ್ ಸಿ ಸ್ಥಾಪನೆಯಾಗಿದ್ದು ಹತ್ತೊಂಬತ್ತು ನೂರ ತೊಂಬತ್ತ ಎರಡರಲ್ಲಿ ಬಟ್ ಇದು ಕಾರ್ಯವನ್ನು ಆರಂಭಿಸಿದ್ದು ಹತ್ತೊಂಬತ್ತು ತೊಂಬತ್ತ ಮೂರರಲ್ಲಿ ಸ್ಥಾಪನೆಯಾಗಿದ್ದು ಹತ್ತೊಂಬತ್ತು ತೊಂಬತ್ತೆರಡರಲ್ಲಿ ಅದು ಕಾರ್ಯವನ್ನು ಆರಂಭಿಸಿದ್ದು ಹತ್ತೊಂಬತ್ತು ನೂರ ತೊಂಬತ್ತ ಮೂರರ ಒಳಗಡೆ ಇದನ್ನು ಸ್ಥಾಪನೆಯನ್ನು ಮಾಡಲಾಗಿದೆ ಹಂಗಾರೆ ಭಾರತದ ಅತ್ಯಂತ ಹಳೆಯ ವಿನಿಮಯ ಕೇಂದ್ರ ಯಾವುದಪ್ಪ ಅಂತಂದರೆ ಬಿ ಎಸ್ ಸಿ ಇದನ್ನು ಕ್ವಶನ್ ಬರ್ತಾಯಿದೆ ನೆನಪಿರಲಿ ಭಾರತದ ಅತ್ಯಂತ ಹಳೆಯ ಸೇರು ವಿನಿಮಯ ಕೇಂದ್ರ ಯಾವುದು ಅಂತ ಕೇಳ್ತಾನೆ ಆವಾಗ ಯಾವುದಪ್ಪ ಅಂತಂದರೆ ಬಿ ಎಸ್ ಸಿ ಎನ್ ಎಸ್ ಸಿ ಇದೆಯಲ್ಲ ಈ ಎನ್ ಎಸ್ ಸಿಯ ವಿಶೇಷತೆ ಏನು ಅಂತಂದರೆ ಎನ್ ಎಸ್ಸಿಯ ವಿಶೇಷತೆ ಏನು ಅಂತ ಬಂದಾಗ ಇದು ಭಾರತದಲ್ಲಿ ಹೆಚ್ಚು ಭಾರತದಲ್ಲಿ ಹೆಚ್ಚು ವ್ಯವಹಾರ ಮಾಡುವ ಭಾರತದಲ್ಲಿ ಹೆಚ್ಚು ವ್ಯವಹಾರ ಮಾಡುವ ವಿನಿಮಯ ಕೇಂದ್ರವಾಗಿದೆ ಭಾರತದಲ್ಲಿ ಹೆಚ್ಚು ವ್ಯವಹಾರ ಮಾಡುವ ವಿನಿಮಯ ಕೇಂದ್ರ ಯಾವುದು ಅಂತ ಬಂದಾಗ ಎನ್ ಎಸ್ ಇ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅತ್ಯಂತ ಹಳೆಯದು ಬಿ ಎಸ್ ಸಿ ಹೆಚ್ಚು ವ್ಯವಹಾರ ಮಾಡುವಂಥ ಒಂದು ವಿನಿಮಯ ಕೇಂದ್ರ ಯಾವುದಪ್ಪ ಅಂದರೆ ಎನ್ ಎಸ್ ಇ ಈ ಬಿ ಎಸ್ ಸಿ ಇದೆಯಲ್ಲ ಈ ಬಿ ಸಿಯ ಕೇಂದ್ರ ಕಚೇರಿ ಬಿ ಎಸ್ ಸಿಯ ಕೇಂದ್ರ ಕಚೇರಿಯಲ್ಲಿದೆಯಪ್ಪ ಅಂದರೆ ಮುಂಬೈದಲ್ಲಿದೆ ಬಿ ಎಸ್ ಸಿ ಎ ಕೇಂದ್ರ ಕಚೇರಿ ಬರೋದೇ ಬರುತ್ತಪ್ಪ ಅಂದರೆ ಮುಂಬೈದಲ್ಲಿ ಬರುತ್ತದೆ ಅದರ ಕೇಂದ್ರ ಕಚೇರಿ ಮುಂಬೈ ಎನ್ ಎಸ್ ಸಿ ಇದೆಯಲ್ಲ ಇದರ ಕೇಂದ್ರ ಕಚೇರಿ ಬರೋದಿಲ್ಲಪ್ಪ ಅಂದರೆ ಎನ್ ಎಸ್ ಸಿ ಎ ಕೇಂದ್ರ ಕಚೇರಿ ಬರೋದು ಮುಂಬೈ ಎನ್ ಎಸ್ ಸಿ ಎ ಕೇಂದ್ರ ಕಚೇರಿ ಬರೋದು ಮುಂಬೈ ಹಂಗಾರೆ ಬಿ ಎಸ್ ಸಿ ಕೇಂದ್ರ ಕಚೇರಿ ಮುಂಬೈ ಎನ್ ಎಸ್ ಸಿ ಕೇಂದ್ರ ಕಚೇರಿ ಯಾವುದಪ್ಪ ಅಂದರೆ ಮುಂಬೈದಲ್ಲಿ ಬರುತ್ತದೆ ಅಂದರೆ ಹೆಚ್ಚು ಹಳೆಯದಾದಂಥ ವಿನಿಮಯ ಕೇಂದ್ರ ಯಾವುದು ಬಿ ಎಸ್ ಸಿ ಹೆಚ್ಚು ವ್ಯವಹಾರ ಮಾಡುವಂಥ ವಿನಿಮಯ ಕೇಂದ್ರ ಯಾವುದಪ್ಪ ಅಂದರೆ ಎನ್ ಎಸ್ ಸಿ ಈ ಬಿ ಎಸ್ ಸಿ ಇದೆಯಲ್ಲ ಬಿ ಸಿಯ ಅಳತೆಯ ಸಾಧನ ಯಾವುದು ಬಿ ಸಿಯ ಅಳತೆಯ ಸಾಧನ ಯಾವುದು ಬಿ ಎಸ್ ಸಿ ಷೇರು ಮಾರುಕಟ್ಟೆಯನ್ನು ಯಾವುದರಿಂದ ಅಳತೆಯನ್ನು ಮಾಡುತ್ತದೆ ಈಗ ಹೇಳಿದ್ವಿ ನಾವು ಬಿ ಎಸ್ ಸಿ ಒಳಗಡೆಗೆ ಯಾವುದರಿಂದ ಅಳತೆ ಮಾಡ್ತಾರಪ್ಪ ಅಂತಂದರೆ ಸೆನ್ಸೆಕ್ಸ್ನಿಂದ ನ ಭಾರತದ ಷೇರು ಮಾರುಕಟ್ಟೆಯಲ್ಲಿ ಬಿ ಎಸ್ ಸಿ ಅಳತೆ ಯಾವುದರಿಂದ ಮಾಡುತ್ತಪ್ಪ ಅಂದರೆ ಸೆನ್ಸೆಕ್ಸ್ ಇದಾವೆ ಎರಡು ಒಂದು ಸೆನ್ಸೆಕ್ಸು ಇನ್ನೊಂದು ನಿಪ್ಟಿ ಅಂತೇಳಿ ಬರುತ್ತದೆ ಹಂಗಾರೆ ಬಿ ಸಿಯ ಅಳತೆಯ ಸಾಧನ ಯಾವುದು ಅಂತ ಬಂದಾಗ ಸೆನ್ಸೆಕ್ಸ್ನಿಂದದ ಅಳತೆಯನ್ನು ಮಾಡುತ್ತದೆ ಮತ್ತು ಎನ್ ಸಿಯ ಅಳತೆಯ ಸಾಧನ ಯಾವುದು ಎನ್ ಸಿಯ ಅಳತೆಯ ಸಾಧನ ಯಾವುದು ಎನ್ ಎಸ್ ಸಿ ಯಾವುದರಿಂದ ಷೇರು ಮಾರುಕಟ್ಟೆಯನ್ನು ಅಳತೆಯನ್ನು ಮಾಡುತ್ತದೆ ಅಂತ ಕೇಳ್ತಾನೆ ಹಂಗಾರೆ ಎನ್ ಸಿಯ ಅಳತೆಯ ಸಾಧನ ಯಾವುದಪ್ಪ ಅಂದರೆ ನಿಫ್ಟಿ ಎನ್ ಐ ಎಫ್ ಟಿ ವಾಯ್ ಅಂತ ಬರುತ್ತೆ ಎನ್ ಎಸ್ಸಿಯ ಅಳತೆಯ ಯಾವುದಪ್ಪ ಅಂದರೆ ನಿಫ್ಟಿ ಬಿ ಎಸ್ ಸಿಯ ಅಳತೆಯ ಸಾಧನೆಯಾವುದಪ್ಪ ಅಂದರೆ ಸೆನ್ಸೆಕ್ಸ್ ನೋಡಿರಿ ಇದು ಒಂದು ಪ್ರಶ್ನೆಯಿಂದ ಎಷ್ಟು ಪ್ರಶ್ನೆಗಳನ್ನು ನಾವಿಲ್ಲಿ ನೋಡಬಹುದಾಗಿದೆ ಹಾಗಾಗಿ ಬೇರ್ ಮತ್ತು ಬುಲ್ ಇದೆಯಲ್ಲ ಇವು ಸೇರು ಮಾರುಕಟ್ಟೆಯಲ್ಲಿ ಬರುವಂತಹ ಎರಡು ಪ್ರಾಣಿಗಳು ಷೇರು ಮಾರುಕಟ್ಟೆಯ ಚಿಹ್ನೆಗಳು ಆಗಿರ್ತವು ಇವು ಸೇರು ಮಾರುಕಟ್ಟೆಯ ಏರಿಳಿತಗಳನ್ನು ತೋರಿಸಕ ಇವನ್ನ ಬಳಕೆಯನ್ನು ಮಾಡಲಾಗುತ್ತದೆ ಹಾಗಾಗಿ ಬುಲ್ ಮತ್ತು ಬೇರ್ ಯಾವುದಕ್ಕೆ ಸಂಬಂಧಪಟ್ಟವಂಗರ ಸೇರು ಮಾರುಕಟ್ಟೆಯಲ್ಲಿ ಬರುವಂತಹ ಪ್ರಮುಖ ಚಿಹ್ನೆಗಳು ಪ್ರಮುಖ ಪದಗಳು ಪ್ರಮುಖ ಪ್ರಾಣಿಗಳು ಅಂತ ನಾವಿಲ್ಲಿ ಅದನ್ನು ನೋಡಬಹುದಾಗಿದೆ ನ ಅತ್ಯಂತ ಹಳೆಯದು ಬಿ ಎಸ್ ಸಿ ಹೆಚ್ಚು ವ್ಯವಹಾರ ಮಾಡೋದು ಎನ್ ಎಸ್ ಸಿ ಬಿ ಸಿಯ ಅಳತೆಯ ಸಾಧನ ಸೆನ್ಸೆಕ್ಸು ಎನ್ ಸಿಯ ಅಳತೆಯ ಸಾಧನ ಯಾವುದಪ್ಪ ಅಂದರೆ ನಿಫ್ಟಿ ಅಂತ ನಾವಿಲ್ಲಿ ನೋಡಬಹುದಾಗಿದೆ ನ ಎರಡನೇ ಪ್ರಶ್ನೆ ಬರೋದು ಯಾವುದಕ್ಕಪ್ಪ ಅಂತಂದರೆ ಸೇರು ಮಾರುಕಟ್ಟಿಗೆ ಸಂಬಂಧಪಟ್ಟಂತೆ ಬರುವಂತಹ ಎರಡು ಪದಗಳು ಓಕೆ ನೆಕ್ಸ್ಟ್ ಹೋಗೋಣ ನೆಕ್ಸ್ಟ್ ಪ್ರಶ್ನೆ ನೋಡೋಣ ನೆಕ್ಸ್ಟ್ ಪ್ರಶ್ನೆ ಬರೋದು ಬ್ಯಾಂಕುಗಳ ಬ್ಯಾಂಕ್ ಯಾವುದು ಬ್ಯಾಂಕುಗಳ ಬ್ಯಾಂಕ್ ಯಾವುದು ಅಂತ ಇಲ್ಲಿ ಕೇಳ್ತಾನೆ ಇದು ಸರ್ವೇ ಸಾಮಾನ್ಯ ಕ್ವಶನ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ನ ಒಳಗಡೆಗೆ ಆರ್ ಬಿ ಐನ ಕಾರ್ಯಗಳು ಏನದವಲ್ಲ ಆ ಆರ್ ಬಿ ಐನ ಕಾರ್ಯದ ಒಳಗಡೆಗೆ ಅತ್ಯಂತ ಪ್ರಮುಖವಾಗಿ ಬರುವಂಥ ಒಂದು ಪ್ರಶ್ನೆ ಬ್ಯಾಂಕುಗಳ ಬ್ಯಾಂಕ್ ಯಾವುದು ಒಂದೆಯದು ವಿದೇಶಿ ವಿನಿಮಯ ಬ್ಯಾಂಕು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾವುದು ಅಲ್ಲ ಅಂತ ಕೊಟ್ಟಣ ಬ್ಯಾಂಕುಗಳ ಬ್ಯಾಂಕು ಅಂತ ನಾವು ಯಾವುದನ್ನು ಕರೆಯುತ್ತೇವೆ ಅಂತೇಳಿ ಅದಕ್ಕೆ ಸರಿಯಾದಂಥ ಆನ್ಸರ್ ಯಾವುದಪ್ಪ ಸರಿಯಾದಂತಹ ಆನ್ಸರ್ ಯಾವುದಪ್ಪ ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಭಾರತದ ಭಾರತದೊಳಗೆ ಬ್ಯಾಂಕುಗಳ ಬ್ಯಾಂಕು ಅಂತ ನಾವು ಯಾವುದನ್ನು ಕರಿತೇವಪ್ಪ ಅಂದರೆ ರಿಜರ್ವ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ನಾವೇಂತ ಕರಿತೇವೆ ಬ್ಯಾಂಕುಗಳ ಬ್ಯಾಂಕು ಅಂತದನ್ನು ಕರೆಯುತ್ತಾರೆ ಇನ್ನೊಂದು ನೆನಪಿರಲಿ ಕೇಂದ್ರ ಬ್ಯಾಂಕನ್ನು ನಾವು ಯಾವ ಥರ ವರ್ಣನೆಯನ್ನು ಮಾಡುತ್ತೇವೆ ಕೇಂದ್ರ ಬ್ಯಾಂಕನ್ನು ನಾವೇಂಥ ಫಸ್ಟ್ ಬರೋದು ಕೇಂದ್ರ ಬ್ಯಾಂಕನ್ನು ನಾವೇಂತ ಕರಿತೇವೆ ಅದಕ್ಕೆ ಸರಕಾರದ ಬ್ಯಾಂಕು ಅಂತಲೂ ಕರೆಯುತ್ತಾರೆ ಸರಕಾರದ ಬ್ಯಾಂಕು ಅಂತಲೂ ಕರೆಯುತ್ತಾರೆ ಕೇಂದ್ರ ಬ್ಯಾಂಕ್ ಏನಾಗಿದೆ ಸರಕಾರದ ಬ್ಯಾಂಕ್ ಫಸ್ಟ್ ನೆನಪಿರಲಿ ಕೇಂದ್ರ ಬ್ಯಾಂಕು ಏನೇನಾಗಿದೆ ಕೇಂದ್ರ ಬ್ಯಾಂಕನ್ನು ನಾವು ಸರಕಾರದ ಬ್ಯಾಂಕು ಅಂತದನ್ನು ಕರೆಯುತ್ತಾರೆ ಎರಡನೇದು ಬರೋದು ಬ್ಯಾಂಕುಗಳ ಬ್ಯಾಂಕು ಅಂತ ಕರೀತಾರೆ ಅದನ್ನು ಬ್ಯಾಂಕುಗಳ ಬ್ಯಾಂಕು ಅಂತಲೂ ಸಮೇತನು ಕರೆಯುತ್ತಾರೆ ಆರ್ ಬಿ ಐಯನ್ನು ಆರ್ ಬಿ ಐ ಏನಿದೆಯಲ್ಲ ಈ ಆರ್ ಬಿ ಐಯನ್ನು ನಾವು ಫಸ್ಟ್ ಕರೆದು ಸರಕಾರದ ಬ್ಯಾಂಕು ಅಂತ ಕರೆಯುತ್ತಾರೆ ಆರ್ ಬಿ ಐಯನ್ನು ಸರಕಾರದ ಬ್ಯಾಂಕು ಅಂತ ಕರೆಯುತ್ತಾರೆ ಎರಡನೇದಾಗಿ ಅದನ್ನು ಬ್ಯಾಂಕುಗಳ ಬ್ಯಾಂಕು ಅಂತಲೂ ಕರೆಯುತ್ತಾರೆ ಬ್ಯಾಂಕುಗಳ ಬ್ಯಾಂಕು ಅಂತ ಸಮೇತನೂ ಕರೆಯುತ್ತಾರೆ ಮೂರನೇದಾಗಿ ಬರೋದು

ಅದನ್ನು ಬಿಟ್ಟರೆ ಕೇಂದ್ರ ಬ್ಯಾಂಕನ್ನು ನಾವೇಂತ ಕರೀತೀವಪ್ಪ ಅಂದ್ರೆ ಅಂತಿಮ ಅಂತಿಮ ಋಣದಾತ ಅಂತಲೂ ಕರೆಯುತ್ತಾರೆ ಅಂತಿಮ ಋಣದಾತ ಅಂತಲೂ ಕರೆಯುತ್ತಾರೆ ಪಿ ಸಿ ಆಗುವಂಥವರು ಈ ನಾಲ್ಕು ಅಂಶಗಳ ಬಗ್ಗೆ ಸ್ವಲ್ಪ ಗಮನ ಇರಲಿ ಕೇಂದ್ರ ಬ್ಯಾಂಕನ್ನು ನಾವು ಏನಂತ ಕರೀತೀವಿ ಮುಖ್ಯವಾಗಿ ನಾಲ್ಕು ಅಂಶಗಳು ಬರ್ತವೆ ಕೇಂದ್ರ ಬ್ಯಾಂಕನ್ನು ನಾವೆಂತ ಕರಿತೀವಿ ಫಸ್ಟು ಸರಕಾರದ ಬ್ಯಾಂಕ್ ಅಂತ ಕರೆಯುತ್ತಾರೆ ಕೇಂದ್ರ ಬ್ಯಾಂಕನ್ನು ನಾವು ಸರಕಾರದ ಬ್ಯಾಂಕು ಅಂತ ಕರೀತಾರೆ ಎರಡನೇದು ಬ್ಯಾಂಕುಗಳ ಬ್ಯಾಂಕು ಅಂತ ಕರೆಯುತ್ತಾರೆ ಬ್ಯಾಂಕುಗಳ ಬ್ಯಾಂಕು ಅಂತ ಕರೆಯುತ್ತಾರೆ ವಿದೇಶಿ ವಿನಿಮಯದ ಪಾಲಕ ಅಂತ ಕರೆಯುತ್ತಾರೆ ಪ್ಲಸ್ ಅಂತಿಮ ಋಣದಾತ ಅಥವಾ ಕಟ್ಟ ಕಡೆಯ ಸಾಲದಾತ ಅಂತ ಸಮೇತನು ಕರೆಯುತ್ತಾರೆ ಇಲ್ಲಿದೆಯಲ್ಲ ಸರಕಾರದ ಬ್ಯಾಂಕು ಅಂದರೆ ಕೇಂದ್ರ ಬ್ಯಾಂಕ್ ಏನಾಗಿದೆ ಸರಕಾರದ ಪರವಾಗಿ ಎಲ್ಲ ಕಾರ್ಯವನ್ನು ಮಾಡೋದರಿಂದ ಅದಕ್ಕೆ ನಾವೇಂತ ಕರಿತೀವಿ ಸರಕಾರದ ಬ್ಯಾಂಕು ಅಂತ ಕರಿತೇವೆ ಕೇಂದ್ರ ಸರಕಾರ ಮತ್ತು ರಾಜ್ಯ ಸರಕಾರದ ಎಲ್ಲ ಹಣಕಾಸಿನ ವ್ಯವಹಾರವನ್ನು ನಿರ್ವಹಣೆ ಮಾಡೋದು ಯಾವುದಪ್ಪ ಅಂದರೆ ಕೇಂದ್ರ ಬ್ಯಾಂಕು ಸರಕಾರದ ಪರವಾಗಿ ಹಣಕಾಸಿಗೆ ಸಂಬಂಧಪಟ್ಟಂತೆ ಎಲ್ಲ ವಿಚಾರಗಳನ್ನು ಎಲ್ಲ ವಿಚಾರಗಳನ್ನು ನಿರ್ವಹಣೆ ಮಾಡೋ ಬ್ಯಾಂಕು ಯಾವುದಪ್ಪ ಅಂದರೆ ಆರ್ ಬಿ ಐ ಹಾಗಾಗದನ್ನು ಸರಕಾರದ ಬ್ಯಾಂಕು ಅಂತ ಕರೀತಾರೆ ಇನ್ನು ಬ್ಯಾಂಕುಗಳ ಬ್ಯಾಂಕು ಅರ್ಥವ್ಯವಸ್ಥೆಯಲ್ಲಿ ಬರುವಂತಹ ಎಲ್ಲ ಬ್ಯಾಂಕುಗಳನ್ನು ವಾಣಿಜ್ಯ ಬ್ಯಾಂಕ್ಗಳಾಗಿರ್ಬೋದು ಸಹಕಾರಿ ಬ್ಯಾಂಕ್ಗಳಾಗಿರ್ಬೋದು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳಾಗಿರ್ಬೋದು ಕೈಗಾರಿಕಾ ಬ್ಯಾಂಕ್ಗಳಾಗಿರ್ಬೋದು ಅಥವಾ ಖಾಸಗಿ ಬ್ಯಾಂಕ್ಗಳಾಗಿರ್ಬೋದು ಈ ಎಲ್ಲ ವಾಣಿಜ್ಯ ಬ್ಯಾಂಕ್ಗಳನ್ನು ನಿಯಂತ್ರಣ ಮಾಡುವಂಥ ಒಂದು ಬ್ಯಾಂಕ್ ಯಾವುದಪ್ಪ ಅಂತಂದರೆ ಅದು ಆರ್ ಬಿ ಐ ಹಾಗಾಗಿ ಅದನ್ನು ನಾವೆಂತ ಕರಿತೀವಿ ಬ್ಯಾಂಕುಗಳ ಬ್ಯಾಂಕು ಅಂತದನ್ನು ಕರೆಯುತ್ತಾರೆ ಇನ್ನು ವಿದೇಶಿ ವಿನಿಮಯದ ಪಾಲಕ ಅಂತ ಬರುತ್ತೆ ವಿದೇಶಿ ವಿನಿಮಯದ ಪಾಲಕ ಅಂದರೆ ವಿದೇಶಿ ವ್ಯಾಪಾರವನ್ನು ನಿಯಂತ್ರಣವನ್ನು ಮಾಡರು ಅದನ್ನು ರಕ್ಷಣೆಯನ್ನು ಮಾಡೋ ಜವಾಬ್ದಾರಿ ಆಗಿದೆಯಪ್ಪ ಅಂದರೆ ಆರ್ ಬಿ ಆಗಿದೆ ಹಾಗಾಗಿ ಅದನ್ನ ವಿದೇಶಿ ವಿನಿಮಯದ ನೇತಾರ ಅಥವಾ ಮುಖ್ಯಸ್ಥ ಅಥವಾ ನಾವೇಂತ ಕರಿತೇವೆ ಅದಕ್ಕೆ ಪಾಲಕ ಅಂತದನ್ನು ಕರೆಯುತ್ತಾರೆ ಎಲ್ಲ ವಿದೇಶಿ ವ್ಯಾಪಾರ ನಡೆಯದು ಆರ್ ಬಿ ಐನ ಮುಖಾಂತರವಾಗಿಯೇ ವಿದೇಶಿ ವ್ಯಾಪಾರ ನಡೆಯುತ್ತದೆ ಇನ್ನು ಅಂತಿಮ ಋಣದಾತ ಅಥವಾ ಕಟ್ಟ ಕಡೆಯ ಸಾಲದಾತ ಅಂತ ಕರೆಯುತ್ತಾರೆ ಕಟ್ಟ ಕಡೆಯ ಸಾಲದಾತ ಅಥವಾ ನಾವೆಂತ ಕರಿತೇವೆ ಅದಕ್ಕೆ ಅಂತಿಮ ಋಣದಾತ ಅಂತ ಅದನ್ನು ಕರೆಯುತ್ತಾರೆ ಅಂದರೆ ವಾಣಿಜ್ಯ ಬ್ಯಾಂಕುಗಳಿಗೆ ಅಂತಿಮವಾಗಿ ಸಾಲವನ್ನು ಕೊಡುವ ಬ್ಯಾಂಕು ಯಾವುದಪ್ಪ ಅಂದರೆ ಆರ್ ಬಿ ಐ ಅಂತ ನಾ ಕರೀತೇವೆ ವಾಣಿಜ್ಯ ಬ್ಯಾಂಕುಗಳಿಗೆ ಇತರೆ ಮೂಲಗಳಿಂದ ಹಣ ದೊರಕದೇ ಇದ್ದಾಗ ಸಾಲ ದೊರಕದೇ ಇದ್ದಾಗ ಅಂತಹ ಸಂದರ್ಭದ ಒಳಗಡೆಗೆ ನಾವು ಅದನ್ನೇ ಮಾಡ್ತೀವಿ ಆರ್ ಬಿ ಐನ ಸಂಪರ್ಕವನ್ನು ಮಾಡುತ್ತವೆ ಅವಾಗ ಅಂತಿಮವಾಗಿ ಸಾಲ ಕೊಡೋದು ಯಾವುದಪ್ಪ ಅಂದರೆ ಆರ್ ಬಿ ಐ ಒಂದೇ ಮಾತಿನಲ್ಲಿ ಹೇಳಬೇಕಪ್ಪ ಅಂದರೆ ಆರ್ ಬಿ ಐ ಅಂದರೆ ಒಂದು ಹಳ್ಳಿಯ ಒಳಗಡೆಗೆ ಗೌಡಪ್ಪ ಇದ್ದ ಹಾಗೆ ಒಂದು ಹಳ್ಳಿಯ ಒಳಗಡೆಗೆ ಗೌಡಪ್ಪ ಇದ್ದ ಹಾಗೆ ಅಲ್ಲಿ ಎಲ್ಲ ಗ್ರಾಮದ ಜನರಿಗೆ ಹೆಲ್ಪ್ ಮಾಡೋದು ಅಂತಿಮವಾಗಿ ಹೆಲ್ಪ್ ಮಾಡೋಣ ಯಾರಪ್ಪ ಅಂದರೆ ಗೌಡ ಅದೇ ಪ್ರಕಾರ ಎಲ್ಲ ವಾಣಿಜ್ಯ ಬ್ಯಾಂಕ್ಗಳಿಗೆ ಅಂತಿಮವಾಗಿ ಸಹಾಯವನ್ನು ಮಾಡುವಂಥ ಬ್ಯಾಂಕ್ ಯಾವುದಪ್ಪ ಅಂದರೆ ಆರ್ ಬಿ ಐ ಹಾಗಾಗಿ ಅಂತ ಕರೀತಾರೆ ಅಂತಿಮ ಋಣದಾತ ಅಂತ ಕರೀತೇವೆ ಹಾಗಾಗಿ ಆರ್ ಬಿ ಐನ ಬಗ್ಗೆ ಗಮನ ಇರಲಿ ಒಂದು ಕ್ವಶನ್ ಬರುತ್ತೆ ನರ ಬ್ಯಾಂಕುಗಳ ಬ್ಯಾಂಕ್ ಅಂತ ನಾವು ಯಾವುದನ್ನು ಕರೀತೀವಪ್ಪ ಅಂದರೆ ಆರ್ ಬಿ ಐ ಅಂತ ಕರಿತೀವಿ ಆರ್ ಬಿ ಐಯನ್ನು ಬ್ಯಾಂಕುಗಳ ಬ್ಯಾಂಕ್ ಒಟ್ಟು ನಾಲ್ಕು ಅಂಶ ಬರ್ತಾವೆ ಆರ್ ಬಿ ಐಯನ್ನು ನಾವು ಸರ್ಕಾರದ ಬ್ಯಾಂಕ್ ಅಂತ ಕರಿತೀವಿ ಬ್ಯಾಂಕ್ಗಳ ಬ್ಯಾಂಕ್ ಅಂತ ಕರಿತೇವೆ ವಿದೇಶಿ ವಿನಿಮಯದ ಪಾಲಕ ಅಂತ ಕರೆಯುತ್ತೇವೆ ಹಾಗೂ ಕಟ್ಟ ಕಡೆಯ ಸಾಲದಾತ ಅಥವಾ ಅಂತಿಮ ಋಣದಾತ ಅಂತಲೂ ಸಮೇತನು ಕರೆಯುತ್ತಾರೆ ಈ ಥರ ಒಂದು ಎಕ್ಸಾಮ್ನಲ್ಲಿ ಪ್ರಶ್ನೆಗಳು ಬರಬಹುದು ಇದು ಇಂಪಾರ್ಟೆಂಟ್ ಅಲ್ಲ ಮುಂದೆ ಬರಬಹುದಾಗಿರುವಂತಹ ಪ್ರಶ್ನೆಗಳು ಇದನ್ನು ಹೊರತುಪಡಿಸಿದರೆ ಇನ್ನೊಂದು ಕ್ವೆಶನ್ ಬರುವಂಥ ಚಾನ್ಸಸ್ ಇದೆ ಅದೇ ಯಾವುದಪ್ಪ ಅಂದರೆ ಆರ್ ಬಿ ಐನ ಆರ್ ಬಿ ಐನ ಅತ್ಯಂತ ಮುಖ್ಯ ಕಾರ್ಯ ಯಾವುದು ಅಂತ ಕೇಳ್ತಾನೆ ಅತ್ಯಂತ ಮುಖ್ಯ ಕಾರ್ಯ ಯಾವುದು ಅಂಥೇಳಿ ಕೆಳ ಚಾನ್ಸಸ್ ಇದೆ ಕೇಂದ್ರ ಬ್ಯಾಂಕಿನ ಅತ್ಯಂತ ಮುಖ್ಯ ಕಾರ್ಯ ಯಾವುದು ಅಂತ ಕೆಳ ಚಾನ್ಸಸ್ ಇದೆ ಆವಾಗ ಒಂದನೇ ಆಪ್ಷನ್ಸ್ ಏನು ಕೊಡ್ತಾನಪ್ಪ ಅಂದ್ರೆ ಅವನು ನೋಟು ಮುದ್ರಣ ಅಂತ ಕೊಡ್ತಾನೆ ನೋಟು ಮುದ್ರಣ ಒಂದನೇ ಆಪ್ಷನ್ಸು ನೋಟು ಮುದ್ರಣ ಎರಡನೇ ಕಾರ್ಯ ಯಾವುದಪ್ಪ ಅಂತಂದರೆ ಸರಕಾರದ ಬ್ಯಾಂಕು ಸರಕಾರದ ಬ್ಯಾಂಕು ಮೂರನೇದು ತಿರುವೆ ಮನೆ ತಿರುವೆ ಮನೆ ಕ್ಲಿಯರಿಂಗ್ ಹೌಸ್ ಅಂತ ಬರತ್ತೆ ಕ್ಲಿಯರಿಂಗ್ ಹೌಸ್ ಅಂತೇಳಿ ಬರುತ್ತದೆ ನಾಲ್ಕನೇ ಬರೋದು ಪತ್ತು ನಿಯಂತ್ರಣ ಅಂತ ಬರತ್ತೆ ಪತ್ತು ನಿಯಂತ್ರಣ ಕ್ರೆಡಿಟ್ ಕಂಟ್ರೋಲ್ ಅಂತ ಬರತ್ತೆ ಕ್ರೆಡಿಟ್ ಕಂಟ್ರೋಲ್ ಅಂತೇಳಿ ಬರುತ್ತದೆ ಈ ಥರ ಸಮೇತನು ಪ್ರಶ್ನೆಯನ್ನು ಕೇಳುವಂಥ ಅವಕಾಶ ಇಲ್ಲಿದೆ ಅಂದ್ರೆ ಆರ್ ಬಿ ಐನ ಅತ್ಯಂತ ಮುಖ್ಯ ಕಾರ್ಯ ಯಾವುದು ಅಂತ ಬಂದಾಗ ನೆನಪಿರಲಿ ಇದು ಅತ್ಯಂತ ಮುಖ್ಯ ಕಾರ್ಯ ಯಾವುದಪ್ಪ ಅಂದರೆ ಕ್ರೆಡಿಟ್ ಕಂಟ್ರೋಲ್ ಕೇಂದ್ರ ಬ್ಯಾಂಕಿನ ಅತ್ಯಂತ ಮುಖ್ಯ ಕಾರ್ಯ ಯಾವುದಪ್ಪ ಅಂತಂದರೆ ಕ್ರೆಡಿಟ್ ಕಂಟ್ರೋಲ್ ಪತ್ತು ನಿಯಂತ್ರಣವೇ ಕೇಂದ್ರ ಬ್ಯಾಂಕಿನ ಅತ್ಯಂತ ಮುಖ್ಯ ಕಾರ್ಯವನ್ನಾಗಿ ನಿರ್ವಹಣೆಯನ್ನದು ಮಾಡುತ್ತದೆ ನೋಟು ಮುದ್ರಣ ಅಲ್ಲ ನೆನಪಿರಲಿ ಕೇಂದ್ರ ಬ್ಯಾಂಕಿನ ನೋಟು ಮುದ್ರಣ ಇದೆಯಲ್ಲ ಇದನ್ನು ಕೇಂದ್ರ ಬ್ಯಾಂಕಿನ ಪ್ರಾಥಮಿಕ ಕಾರ್ಯ ಅಂತ ಕರೀತಾರೆ ಅದನ್ನು ಕೇಂದ್ರ ಬ್ಯಾಂಕಿನ ಪ್ರಾಥಮಿಕ ಕಾರ್ಯ ಅಂತದನ್ನು ಕರೆಯುತ್ತಾರೆ ಪ್ರಾಥಮಿಕ ಕಾರ್ಯ ಅಂತ ಕರೀತಾರೆ ನೋಟು ಮುದ್ರಣವನ್ನು ನಾವೇಂತ ಕರಿತೀವಿ ಕೇಂದ್ರ ಬ್ಯಾಂಕಿನ ಪ್ರಾಥಮಿಕ ಕಾರ್ಯ ಅಂತದನ್ನು ಕರೆಯುತ್ತಾರೆ ಇದು ಪ್ರಾಥಮಿಕ ಕಾರ್ಯ ಆತಪ್ಪ ಅಂದರೆ ಇದನ್ನು ನಾವೇಂತ ಕರಿತೀವಿ ಅತ್ಯಂತ ಮುಖ್ಯ ಕಾರ್ಯ ಹಾಗಾಗಿ ಕೇಂದ್ರ ಬ್ಯಾಂಕಿನ ಅತ್ಯಂತ ಮುಖ್ಯ ಕಾರ್ಯ ಯಾವುದಪ್ಪ ಅಂದರೆ ಪತ್ತನ್ನು ನಿಯಂತ್ರಣವನ್ನು ಮಾಡೋದು ಕ್ರೆಡಿಟ್ ಕಂಟ್ರೋಲನ್ನು ಮಾಡೋದು ಆರ್ ಬಿ ಐನ ಅತ್ಯಂತ ಮುಖ್ಯ ಕಾರ್ಯ ಆಗಿರುತ್ತೆ ಅಲ್ಲಿ ಬರೋದು ಮಾನಿಟರಿ ಪಾಲಿಸಿ ಅಂತ ಬರುತ್ತೆ ಕ್ರೆಡಿಟ್ ಕಂಟ್ರೋಲ್ ಒಳಗಡೆಗೆ ಅತ್ಯಂತ ಪ್ರಮುಖವಾಗಿ ಬರೋಂಥದ್ದು ಯಾವುದಪ್ಪ ಅಂದರೆ ಮಾನಿಟರಿ ಪಾಲಿಸಿ ಅಂತೇಳಿ ಬರುತ್ತದೆ ಈ ಮಾನಿಟರಿ ಪಾಲಿಸಿಯ ಮುಖಾಂತರವಾಗಿ ಕೇಂದ್ರ ಬ್ಯಾಂಕೇ ಮಾಡದತ್ತಿ ಪತ್ತನ್ನು ನಿಯಂತ್ರಣವನ್ನು ಮಾಡುತ್ತದೆ ಕೇಂದ್ರ ಬ್ಯಾಂಕು ಮಾನಿಟರಿ ಪಾಲಿಸಿ ಮುಖಾಂತರವಾಗಿ ಈ ಕ್ರೆಡಿಟ್ ಕಂಟ್ರೋಲನ್ನು ಮಾಡುವುದರಿಂದ ಅದು ಕೇಂದ್ರ ಬ್ಯಾಂಕಿನ ಅತ್ಯಂತ ಮುಖ್ಯ ಕಾರ್ಯ ಯಾವುದು ಅಂತ ಬಂದಾಗ ಸ್ಪಷ್ಟವಾಗಿ ನೆನಪಿರಲಿ ಪತ್ತು ನಿಯಂತ್ರಣ ಅಂತದನ್ನು ಕರೆಯುತ್ತಾರೆ ಈ ಐದು ಅಂಶಗಳನ್ನು ನೆನಪಿಟ್ಕೊಳ್ರಿ ಆರ್ ಬಿ ಐಗೆ ಸಂಬಂಧಪಟ್ಟಂತೆ ಐದು ಅಂಶಗಳನ್ನು ನೆನಪಿಕೊಳ್ಳ್ರಿ ಕೇಂದ್ರ ಬ್ಯಾಂಕಿನ ಅತ್ಯಂತ ಮುಖ್ಯ ಕಾರ್ಯ ಯಾವುದು ಅಂತ ಕೇಳಿದ್ರೆ ಪತ್ತು ನಿಯಂತ್ರಣ ಸರಕಾರದ ಬ್ಯಾಂಕು ಬ್ಯಾಂಕುಗಳ ಬ್ಯಾಂಕು ವಿದೇಶಿ ವಿನಿಮಯದ ಪಾಲಕ ಮತ್ತು ಅಂತಿಮ ಋಣದಾತ ಇವೆಲ್ಲವಕ್ಕೂ ನಾವೇಂತ ಕರಿತೀವಿ ಆರ್ ಬಿ ಐ ಅಂತಲೇ ಕರೆಯುತ್ತೆ ಹಾಗಾಗಿ ಪಿ ಸಿ ಎಕ್ಸಾಮಿನ ಒಳಗಡೆಗೆ ಅತ್ಯಂತ ಪ್ರಮುಖವಾಗಿ ಬರುವಂಥ ಪ್ರಶ್ನೆ ಯಾವುದಪ್ಪ ಅಂದರೆ ಆರ್ ಬಿ ಐ ಇನ್ನೊಂದು ಪೇರಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದೆಯಲ್ಲ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದೆಯಲ್ಲ ಎಸ್ ಬಿ ಐ ಸ್ಥಾಪನೆ ಅಂತ ಖ್ಯಾತನ ಎಸ್ ಬಿ ಐ ಸ್ಥಾಪನೆ ಅಂತ ಖ್ಯಾತನ ಎಸ್ ಬಿ ಐ ಸ್ಥಾಪನೆ ಆಗಿದ್ದು ನೂರ ಐವತ್ತೈದು ಜುಲೈ ಒಂದರಂದು ಎಸ್ ಬಿ ಐಯನ್ನು ಸ್ಥಾಪನೆಯನ್ನು ಮಾಡಲಾಗಿದೆ ಎಸ್ ಬಿ ಐದ ಬಗ್ಗೆ ಗಮನ ಇರಲಿ ಎಸ್ ಬಿ ಐ ಸ್ಥಾಪನೆಗಿದ್ದು ಹತ್ತೊಂಬತ್ತು ನೂರ ಐವತ್ತೈದು ಜುಲೈ ಒಂದರಂದು ಎಸ್ ಬಿ ಐನ ಸ್ಥಾಪನೆಯನ್ನು ಮಾಡಲಾಗಿದೆ ಇದರ ಕೇಂದ್ರ ಕಚೇರಿ ಬರೋದು ಮುಂಬೈ ಎಸ್ ಬಿ ಐನ ಕೇಂದ್ರ ಕಚೇರಿ ಬರೋದು ಯಾವುದಪ್ಪ ಅಂದರೆ ಮುಂಬೈ ಅಂತ ಬರುತ್ತೆ ಎಸ್ ಬಿ ಐನ ಕೇಂದ್ರ ಕಚೇರಿ ಬರೋದು ಮುಂಬೈ ಇದರ ಪ್ರಸ್ತುತ ಅಧ್ಯಕ್ಷರು ಯಾರದಾರ ಯಾಕಂದ್ರೆ ಮೊನ್ನೆ ಚೇಂಜ್ ಆಗಿದ್ದಾನ ಪಿ ಸಿ ಎಕ್ಸಾಮ್ನಾಗ ಇಂಥವೇ ಪ್ರಶ್ನೆಯನ್ನು ಕೇಳುವಂಥದ್ದು ಇಲ್ಲಿ ಕೆ ಎಸ್ ಪಿ ಎಸ್ ಐಗೆ ಹೈ ಲೆವೆಲ್ ಕ್ವೆಶನ್ ಕೇಳ್ತಾನೆ ಬಟ್ ಇಲ್ಲಿ ಬೇಸಿಕ್ ಕಾನ್ಸೆಪ್ಟ್ ಮೇಲೆ ಬರೋಂಥ ಪ್ರಶ್ನೆ ಪಿ ಸಿ ಎಕ್ಸಾಮ್ನಲ್ಲಿ ಬರುವಂಥದ್ದು ಹಾಗಾಗಿ ಎಸ್ ಬಿ ಐನ ಅಧ್ಯಕ್ಷರು ಯಾರಿದ್ದಾರೆ ಅಂಥೇಳಿ ಬಂದಾಗ ಅದರಾಗಿರೋ ಯಾರಪ್ಪ ಅಂದ್ರೆ ದಿನೇಶ್ ಕುಮಾರ್ ದಿನೇಶ ಕುಮಾರ್ ಎಸ್ ಬಿ ಐನ ಈಗಿನ ಅಧ್ಯಕ್ಷ ಯಾರ್ದಾರಪ್ಪ ಅಂದ್ರೆ ದಿನೇಶ್ ಕುಮಾರ್ ಎಸ್ ಬಿ ಐನ ಈಗಿನ ನೂತನ ಅಧ್ಯಕ್ಷ ದಿನೇಶ್ ಕುಮಾರ್ ಇದರ ಇನ್ನೊಂದು ವಿಶೇಷತೆ ಏನು ಅಂದರೆ ಎಸ್ ಬಿ ಐದ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದರೆ ಭಾರತದ ಅತ್ಯಂತ ದೊಡ್ಡದಾದಂತಹ ವಾಣಿಜ್ಯ ಬ್ಯಾಂಕು ಯಾವುದಪ್ಪ ಅಂದರೆ ಎಸ್ ಬಿ ಐ ಭಾರತದಲ್ಲಿಯೇ ಅತ್ಯಂತ ದೊಡ್ಡದಾದಂತಹ ವಾಣಿಜ್ಯ ಬ್ಯಾಂಕು ಯಾವುದಪ್ಪ ಅಂದ್ರೆ ಎಸ್ ಬಿ ಐ ಇದು ಒಂದು ಸ್ಪಷ್ಟ ನೆನಪಿರಲಿ ಭಾರತದಲ್ಲಿ ಅತ್ಯಂತ ದೊಡ್ಡದಾದಂಥ ಒಂದು ವಾಣಿಜ್ಯ ಬ್ಯಾಂಕು ಎಸ್ ಬಿ ಐ ಎರಡನೇ ದೊಡ್ಡ ಬ್ಯಾಂಕು ಯಾವುದು ಎರಡನೇ ದೊಡ್ಡ ಬ್ಯಾಂಕು ಯಾವುದು ಫಸ್ಟ್ ಸ್ಥಾನದಲ್ಲಿ ಬರೋದು ಎಸ್ ಬಿ ಐ ಪ್ರಥಮ ಸ್ಥಾನದಲ್ಲಿ ಬರೋದು ಭಾರತದ ಎರಡನೇ ದೊಡ್ಡ ಬ್ಯಾಂಕು ಯಾವುದಪ್ಪ ಅಂದರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಭಾರತದ ಎರಡನೇ ದೊಡ್ಡ ವಾಣಿಜ್ಯ ಬ್ಯಾಂಕು ಅಂತದನ್ನು ಕರೆಯುತ್ತಾರೆ ಅದರ ಬಗ್ಗೆ ಒಂದು ವಿಶೇಷತೆನ ಪರಲಿ ಎಸ್ ಬಿ ಐದು ಒಂದು ವಿಶೇಷತೆ ಏನಪ್ಪ ಅಂದರೆ ಭಾರತದ ಅತ್ಯಂತ ದೊಡ್ಡದಾದಂತಹ ವಾಣಿಜ್ಯ ಬ್ಯಾಂಕು ಯಾವುದು ಅಂತ ಬಂದಾಗ ಎಸ್ ಬಿ ಐ ಅದ್ರದ್ದು ಇನ್ನೊಂದು ಬರುವಂಥ ಪ್ರಶ್ನೆ ಯಾವುದಪ್ಪ ಅಂದರೆ ಎಸ್ ಬಿ ಐದ ಮೇಲೆ ಬರುವಂತಹ ಇನ್ನೊಂದು ಪ್ರಶ್ನೆ ಯಾವುದಪ್ಪ ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದೆಯಲ್ಲ ಇದರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮೊದಲ ಹೆಸರು ಯಾವುದು ಅಂತ ಕೇಳ್ತಾನೆ ಮೊದಲ ಹೆಸರು ಯಾವುದು ಎಸ್ ಬಿ ಐನ ಮೊದಲ ಹೆಸರು ಯಾವುದು ಎಸ್ ಬಿ ಐದ ಮೊದಲ ಹೆಸರು ಯಾವುದು ಅಂತ ಕೇಳ್ತಾನೆ ಎಸ್ ಬಿ ಐನ ಮೊದಲ ಹೆಸರು ಯಾವುದಪ್ಪ ಅಂದರೆ ಇಂಪೀರಿಯಲ್ ಬ್ಯಾಂಕ್ ಎಸ್ ಬಿ ಐನ ಮೊದಲ ಹೆಸರು ಯಾವುದಪ್ಪ ಅಂದರೆ ಇಂಪೀರಿಯಲ್ ಬ್ಯಾಂಕ್ ಅಂತೇಳೋದನ್ನು ಕರೆಯುತ್ತಾರೆ ಎಸ್ ಬಿ ಐನ ಮೊದಲ ಹೆಸರು ಯಾವುದಪ್ಪ ಅಂದರೆ ಇಂಪೀರಿಯಲ್ ಬ್ಯಾಂಕ್ ಅಂತ ಕರೆಯುತ್ತಾರೆ ಎಸ್ ಬಿ ಐನ ಮೊದಲ ಹೆಸರು ಇಂಪೀರಿಯಲ್ ಬ್ಯಾಂಕ್ ಇದು ಒಂದು ಗಮನವನ್ನು ಕೊಡಿ ಎರಡು ವಿಶೇಷತೆಗಳು ಮೂರು ವಿಶೇಷತೆಗಳು ಒಂದು ಅಧ್ಯಕ್ಷ ರೀಸೆಂಟಾಗಿ ಬಂದಾನ ದಿನೇಶ್ ಕುಮಾರ್ ಭಾರತದ ಅತ್ಯಂತ ದೊಡ್ಡ ಬ್ಯಾಂಕು ಎಸ್ ಬಿ ಐ ಎಸ್ ಬಿ ಐನ ಮೊದಲ ಹೆಸರು ಯಾವುದಪ್ಪ ಅಂತಂದರೆ ಇಂಪೀರಿಯಲ್ ಬ್ಯಾಂಕ್ ಆರ್ ಬಿ ಐದ ಜೊತೆಗೆ ಎಸ್ ಬಿ ಐದ ಬಗ್ಗೆಯೂ ಸ್ವಲ್ಪ ಗಮನವನ್ನು ಕೊಡಿ ಇದು ಬರುವಂಥ ಪ್ರಶ್ನೆ ಮೂರನೆಯ ಪ್ರಶ್ನೆ ಯಾವುದಪ್ಪ ಅಂದ್ರೆ ಬ್ಯಾಂಕುಗಳ ಬ್ಯಾಂಕು ಯಾವುದು ನೆಕ್ಸ್ಟ್ ಕ್ವೆಶನ್ನು ನಾಲ್ಕನೆಯ ಪ್ರಶ್ನೆ ಬರುವಂಥದ್ದು ಕರಡಿ ಮತ್ತು ಗೂಳಿ ಎಂಬ ಪದಗಳನ್ನು ಯಾವುದರಲ್ಲಿ ಬಳಸುತ್ತಾರೆ ನೋಡಿರಿ ಮತ್ತು ರಿಪೀಟ್ ಬಂದು ಕ್ವೆಶನ್ನು ಇದು ಎರಡು ಸಾವಿರದ ಹದಿನೇಳರಲ್ಲಿ ಪಿ ಸಿ ಎಕ್ಸಾಮ್ನಲ್ಲಿ ಬಂದಂಥ ಪ್ರಶ್ನೆ ಎರಡು ಸಾವಿರದ ಹದಿನೇಳರ ಪಿ ಸಿ ಎಕ್ಸಾಮ್ನಲ್ಲಿ ಬಂದಂಥ ಪ್ರಶ್ನೆ ಅದು ಎರಡು ಸಾವಿರದ ಹದಿನಾರರಲ್ಲಿ ಬಂದಿತ್ತು ಇದು ಎರಡು ಸಾವಿರದ ಹದಿನೇಳರಲ್ಲಿ ಬಂದಂಥ ಪ್ರಶ್ನೆ ಗೂಳಿ ಮತ್ತು ಕರಡಿ ಯಾವ ಪದಗಳನ್ನು ಪದಗಳನ್ನು ಯಾವುದರಲ್ಲಿ ಬಳಕೆ ಮಾಡ್ತಾರೆ ಚಿನ್ನದ ಒಳಗಡೆಗೆ ಕಾಗದದ ಹಣದ ಷೇರು ಮಾರುಕಟ್ಟೆಯಲ್ಲಿ ಸಾಲ ಪತ್ರಗಳು ಅಂತೇಳಿ ಇದರ ಬಗ್ಗೆ ಹೆಚ್ಚು ಮಾತಾದಂಥ ಅವಶ್ಯಕತೆ ಇನ್ನು ಈಗ ಚರ್ಚೆಯನ್ನು ಮಾಡಿದ್ದೀನಿ ಹಾಗಾಗಿ ಗೂಳಿ ಮತ್ತು ಕರಡಿ ಯಾವುದಕ್ಕೆ ಸಂಬಂಧಪಟ್ಟಪ್ಪ ಅಂದರೆ ಷೇರು ಮಾರುಕಟ್ಟೆಯಲ್ಲಿ ಬರುವಂತಹ ಪದಗಳು ಗೂಳಿ ಮತ್ತು ಕರಡಿಯನ್ನ ಪದಗಳು ಷೇರು ಮಾರುಕಟ್ಟೆಯಲ್ಲಿ ಬರುವಂತಹ ಎರಡು ಪ್ರಮುಖವಾಗಿರುವಂತಹ ಪದಗಳನ್ನು ನಾವಿಲ್ಲಿ ನೋಡ್ಬೋದು ಎರಡು ಸಾವಿರದ ಹದಿನೇಳರಲ್ಲಿ ಬಂದಂತಹ ಪ್ರಶ್ನೆ ನೆಕ್ಸ್ಟ್ ಐದನೆಯ ಪ್ರಶ್ನೆ ಶ್ವೇತಕ್ರಾಂತಿಯ ಪಿತಾಮಹ ಯಾರು ಶ್ವೇತಕ್ರಾಂತಿಯ ಪಿತಾಮಹ ಯಾರು ನಾರ್ಮನ್ ಬೋರ್ಲಾಗ್ ಎಮ್ ಎಸ್ ಸ್ವಾಮಿನಾಥನ್ ಅಡಮ್ ಸ್ಮಿತ್ ವರ್ಗೀಸ್ ಕುರಿಯನ್ ಶ್ವೇತಾಕ್ರಾಂತಿಯ ಪಿತಾಮಹ ಯಾರು ಅದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ವರ್ಗೀಸ್ ಕುರಿಯನ್ ಭಾರತದಲ್ಲಿ ಕ್ರಾಂತಿಯ ಪಿತಾಮಹ ಯಾರು ಅಂತ ಬಂದಾಗ ವರ್ಗಿಸ್ ಕುರಿಯನ್ ಇನ್ನೆಲ್ಲರಿಗೂ ಗೊತ್ತಾಯಿದೆ ನಾರ್ಮನ್ ಬೋರ್ಲಾಗ್ ನಾರ್ಮನ್ ಬೋರ್ಲಾಗ್ ಇವನು ನಾರ್ಮನ್ ಬೋರ್ಲಾಗ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಪ್ರಪಂಚದ ನಾರ್ಮನ್ ಬೋರ್ಲಾಗ ಪ್ರಪಂಚದ ಹಸಿರು ಕ್ರಾಂತಿಯ ಪ್ರಪಂಚದ ಹಸಿರು ಕ್ರಾಂತಿ ಪಿತಾಮಹ ಇವನು ಪಿತಾಮಹ ನಾರ್ಮನ್ ಬೋರ್ಲಾಗ್ ಬರೋದು ಪ್ರಪಂಚದ ಹಸಿರು ಕ್ರಾಂತಿಯ ಪಿತಾಮಹ ಎಮ್ ಎಸ್ ಸ್ವಾಮಿನಾಥನ್ ನಮ್ಮೆಲ್ಲರಿಗೂ ಗೊತ್ತಾಯಿದೆ ಎಮ್ ಎಸ್ ಸ್ವಾಮಿನಾಥನ್ ಬರೋದು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಭಾರತದ ಹಸಿರು ಕ್ರಾಂತಿ ಪಿತಾಮಹ ಹಸಿರು ಕ್ರಾಂತಿ ಪಿತಾಮಹಾರ ನಾರ್ಮನ್ ಬೋರ್ಲಾಗ್ ಬರೋದು ಪ್ರಪಂಚದ ಹಸಿರು ಕ್ರಾಂತಿಯ ಪಿತಾಮಹ ಆದರೆ ಎಮ್ ಎಸ್ ಸ್ವಾಮಿನಾಥನ್ ಬರೋದು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಆಗಿದ್ದಾರೆ ಇನ್ನು ಅಡಮ್ ಸ್ಮಿತ್ ಅಂತೂ ಎಲ್ಲರಿಗೆ ಗೊತ್ತು ಅರ್ಥಶಾಸ್ತ್ರದ ಒಳಗಡೆಗೆ ಅಡಮ್ ಸ್ಮಿತ್ ಅತ್ಯಂತ ಚಿರಪರಿಚಿತ ವ್ಯಕ್ತಿ ಇವನ್ನ ನಾನು ಇಂಥ ಕರಿತೀವಿ ಅಡಮ ಸ್ಮಿತ್ನನ್ನು ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರಿತೇವೆ ಆಡಮ್ ಅಡಮ್ ಸ್ಮಿತ್ನನ್ನು ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರೆಯುತ್ತಾರೆ ಅರ್ಥಶಾಸ್ತ್ರದ ಪಿತಾಮಹ ಯಾರು ಅಂತ ಬಂದಾಗ ಅಡಮ್ ಸ್ಮಿತ್ ಅರ್ಥಶಾಸ್ತ್ರದ ಪಿತಾಮ ವರ್ಗೀಸ್ ಕುರಿಯನ್ ಏನಪ್ಪ ಅಂತಂದ್ರೆ ಕ್ಷೀರ ಕ್ರಾಂತಿ ಅಥವಾ ಶ್ವೇತ ಕ್ರಾಂತಿ ಶ್ವೇತ ಬಿಳಿ ಶ್ವೇತ ಕ್ರಾಂತಿ ಸಂಬಂಧಪಟ್ಟಿದ್ದ ಯಾವುದಪ್ಪ ಅಂತಂದರೆ ವರ್ಗೀಸ್ ಕುರಿಯನ್ ಎಂಬುವರು ನೆಕ್ಸ್ಟ್ ಬರುವಂಥ ಪ್ರಶ್ನೆ ಸೆಕ್ಸ್ ರೇಷಿಯೋ ಅಂದರೆ ಲಿಂಗಾನುಪಾತ ಎಂದರೆ ಅಂತ ಬರತ್ತೆ ಲಿಂಗಾನುಪಾತ ಎಂದರೆ ಅದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ನೋಡಿರಿ ಲಿಂಗಾನುಪಾತ ಎಂದರೆ ಜಗತ್ತಿನ ಒಟ್ಟು ಜನಸಂಖ್ಯೆಯ ಮತ್ತು ದೇಶದ ಒಟ್ಟು ಜನಸಂಖ್ಯೆ ನಡುವಿನ ಅನುಪಾತ ಬಿ ಆಪ್ಷನ್ಸ್ ಬರೋದು ದೇಶದ ಒಟ್ಟು ಜನಸಂಖ್ಯೆಯ ಮತ್ತು ರಾಜ್ಯದ ಒಟ್ಟು ಜನಸಂಖ್ಯೆ ನಡುವಿನ ಅನುಪಾತ ವಯಸ್ಸಾದವರ ಮತ್ತು ಯುವಕರ ನಡುವಿನ ಅನುಪಾತ ಇನ್ನು ಪುರುಷರ ಮತ್ತು ಮಹಿಳೆಯರ ಜನಸಂಖ್ಯೆ ನಡುವಿನ ಅನುಪಾತ ಅಂತ ಕರೆಯುತ್ತೆ ಲಿಂಗಾನುಪಾತ ಅಂದ್ರೇನು ಅಂತೇಳಿ ಕೇಳ್ತಾನೆ ಲಿಂಗಾನುಪಾತ ಎಂದರೆ ಜಗತ್ತಿನ ಒಟ್ಟು ಜನಸಂಖ್ಯೆಯ ಮತ್ತು ದೇಶದ ಒಟ್ಟು ಜನಸಂಖ್ಯೆಯ ನಡುವಿನ ವ್ಯತ್ಯಾಸ ಅದು ತಪ್ಪ ಆನ್ಸರ್ ತಪ್ಪ ಆನ್ಸರ್ ಇನ್ನು ದೇಶದ ಒಟ್ಟು ಜನಸಂಖ್ಯೆ ಮತ್ತು ರಾಜ್ಯದ ಒಟ್ಟು ಜನಸಂಖ್ಯೆಯ ನಡುವಿನ ಅನುಪಾತ ತಪ್ಪು ಇನ್ನು ಸಿ ಆಪ್ಷನ್ಸ್ ವಯಸ್ಸಾದವರ ಮತ್ತು ಯುವಕರ ನಡುವಿನ ಅನುಪಾತ ತಪ್ಪು ನ ಲಿಂಗಾನುಪಾತ ಎಂದರೆ ಪುರುಷರ ಮತ್ತು ಮಹಿಳೆಯರ ಜನಸಂಖ್ಯೆಯ ನಡುವಿನ ಅನುಪಾತ ಅದಕ್ಕೆ ಅಂತ ಕರಿತೀವಿ ಲಿಂಗಾನುಪಾತ ಅಂತ ಕರಿತೀವಿ ಅದಕ್ಕೆ ಸರಿಯಾದಂಥ ಆನ್ಸರ್ ಯಾವುದಪ್ಪ ಅಂದರೆ ನಾಲ್ಕನೇದು ಲಿಂಗಾನುಪಾತ ಎಂದರೆ ಪುರುಷರ ಮತ್ತು ಮಹಿಳೆಯರ ಜನಸಂಖ್ಯೆ ನಡುವಿನ ಅನುಪಾತಕ್ಕೆ ನಾವೇಂತ ಕರಿತೀವಿ ಲಿಂಗಾನುಪಾತ ಅಂತ ಕರೆಯುತ್ತೆ ಅಂದರೆ ಲಿಂಗಾನುಪಾತ ಎಂದರೆ ಪ್ರತಿ ಸಾವಿರ ಪುರುಷರಿಗೆ ಪ್ರತಿ ಸಾವಿರ ಪುರುಷರಿಗೆ ಪ್ರತಿ ಸಾವಿರ ಪುರುಷರಿಗೆ ಮಹಿಳೆಯರ ಪ್ರಮಾಣವನ್ನು ತೋರಿಸುವುದಕ್ಕೆ ಮಹಿಳೆಯರ ಪ್ರಮಾಣವನ್ನು ತೋರಿಸುವುದಕ್ಕೆ ನಾವೇಂತ ಕರಿತೀವಿ ಲಿಂಗಾನುಪಾತ ಅಂತ ಕರೆಯುತ್ತಾರೆ ಪ್ರತಿ ಸಾವಿರ ಪುರುಷರಿಗೆ ಮಹಿಳೆಯರ ಪ್ರಮಾಣವನ್ನು ತೋರಿಸುವ ಒಂದು ಇದಕ್ಕೆ ನಾವು ಲಿಂಗಾನುಪಾತ ಅಂತದನ್ನು ಕರೆಯುತ್ತಾರೆ ಈಗ ನಮ್ಮಲ್ಲಿರೋದು ಎರಡು ಸಾವಿರದ ಹನ್ನೊಂದರ ಪ್ರಕಾರ ಲಿಂಗಾನುಪಾತ ಎಷ್ಟಿದೆಯಪ್ಪ ಅಂದರೆ ಭಾರತದ ಲಿಂಗಾನುಪಾತ ಒಂಬೈನೂರ ನಲವತ್ತ್ಮೂರು ಭಾರತದ ಲಿಂಗಾನುಪಾತ ಒಂಬೈನೂರ ನಲವತ್ತ್ಮೂರಿದೆ ಈಗ ಪ್ರಸ್ತುತ ಸನ್ನಿವೇಶದಲ್ಲಿ ಒಂದು ಅಂದಾಜು ಪ್ರಸ್ತುತ ಸನ್ನಿವೇಶದಲ್ಲಿ ಭಾರತದ ಲಿಂಗಾನುಪಾತ ಎಷ್ಟಿದೆ ಅಂತ ವರದಿ ಬಂದಿದೆಯಪ್ಪ ಅಂದರೆ ಈಗ ಭಾರತದ ಒಳಗಡೆಗೆ ಪ್ರಸ್ತುತವಾಗಿ ಬರೋದು ಒಂದು ಸಾವಿರದ ಇಪ್ಪತ್ತು ಅಂತ ಹೇಳಕತ್ತಾರೆ ಈಗ ಇದೊಂದು ನೆನಪಿರಲಿ ಕರೆಂಟ್ ಅಫೇರ್ಸ್ ಆಗಿ ಬರೋ ಅಂಥದ್ದು ಪ್ರಸ್ತುತ ಭಾರತದಲ್ಲಿ ಲಿಂಗಾನುಪಾತದ ಪ್ರಮಾಣ ಎಷ್ಟಿದೆ ಒಂದು ಸಾವಿರದ ಇಪ್ಪತ್ತು ಅಂದರೆ ಪುರುಷರಿಗಿಂತ ಮಹಿಳೆಯರ ಸಂಖ್ಯೆನೇ ಏನಾಗಿದೆಪ್ಪ ಅಂದರೆ ಅಲ್ಲಿ ಹೆಚ್ಚಾಗಿದೆ ಭಾರತದಲ್ಲಿ ಮೊದಲೇನಾಗಿತ್ತು ಪುರುಷರಿಗಿಂತ ಮಹಿಳೆಯರ ಸಂಖ್ಯೆ ಕಡಿಮೆ ಇತ್ತು ಈಗೇನಾಗಿದೆಪ್ಪ ಅಂದರೆ ಭಾರತದ ಒಳಗಡೆಗೆ ಪುರುಷರಿಗಿಂತ ಮಹಿಳೆಯರ ಏನಾಕಿ ಅಂತ ಹೊಂಟಿದೆ ಹೆಚ್ಚಾಕು ಅಂತ ಹೊರಟಿದೆ ಹಾಗಾಗಿ ಪ್ರಸ್ತುತ ಭಾರತದಲ್ಲಿ ಲಿಂಗಾನುಪಾತ ಒಂದು ಸಾವಿರದ ಇಪ್ಪತ್ತು ಅಂತಲೇ ಹೇಳ್ಬೋದು ಹಂಗಾರೆ ಫಸ್ಟ್ ಬರೋದಿಲ್ಲ ಏನಪ್ಪ ಅಂದರೆ ಲಿಂಗಾನುಪಾತ ಅಂತ ಒಂದು ಬರುತ್ತೆ ಹಂಗ ಲಿಂಗಾನುಪಾತ ಅಂದರೆ ಪ್ರತಿ ಸಾವಿರ ಪುರುಷರಿಗೆ ಮಹಿಳೆಯರ ಪ್ರಮಾಣವನ್ನು ತೋರಿಸೋದು ಲಿಂಗಾನುಪಾತ ಇದರ ಇನ್ನೊಂದು ಬರತ್ತೆ ಇನ್ನೊಂದು ಬರತ್ತೆ ಲಿಂಗಾನುಪಾತಗಳಿಗೆ ಜನಸಾಂದ್ರತೆ ಅಂತ ಒಂದು ಬರುತ್ತೆ ನೋಡಿರಿ ಜನಸಾಂದ್ರತೆ ಅಂತೇಳಿ ಬರುತ್ತದೆ ಜನ ಸಾಂದ್ರತೆ ಅಂತೇಳಿ ಬರುತ್ತದೆ ಜನಸಾಂದ್ರತೆ ಅಂದರೆ ಜನಸಾಂದ್ರತೆ ಅಂದ್ರೇನು ಜನಸಾಂದ್ರತೆ ಅಂದರೇನು ಅಂತ ಬಂದಾಗ ಒಂದು ಚದರು ಕಿಲೋಮೀಟರ್ ಪ್ರತಿ ಚದರ್ ಕಿಲೋಮೀಟರ್ನಲ್ಲಿ ವಾಸಿಸುವ ಜನರ ಪ್ರಮಾಣ ಚದರ್ ಕಿಲೋಮೀಟರ್ನಲ್ಲಿ ಜನಸಂಖ್ಯೆ ಸಂಬಂಧಪಟ್ಟಂತೆ ಎರಡು ಬರ್ತವೆ ಒಂದು ಲಿಂಗಾನುಪಾತ ಅಂತ ಬಂದರೆ ಇನ್ನೊಂದು ಬರೋದು ಯಾವುದಪ್ಪ ಅಂತಂದರೆ ಜನಸಾಂದ್ರತೆ ಅಂತೇಳಿ ಒಂದು ಬರತ್ತೆ ಅಂದರೆ ಜನಸಾಂದ್ರತೆ ಅಂತಂದರೆ ಪ್ರತಿ ಚದರ್ ಕಿಲೋಮೀಟ್ರಿಗೆ ವಾಸಿಸುವ ಜನರ ಪ್ರಮಾಣವನ್ನು ನಾವೇಂತ ಕರಿತೇವೆ ಇಲ್ಲಿ ಜನಸಾಂದ್ರತೆ ಅಂತದನ್ನು ಕರೆಯುತ್ತಾರೆ ಹಾಗಾಗಿ ಲಿಂಗಾನುಪಾತ ಎರಡನೇ ಬರೋದು ಜನಸಾಂದ್ರತೆ ಅನ್ನೋ ಒಂದು ಎರಡು ಅಂಶಗಳನ್ನು ನಾವಿಲ್ಲಿ ನೋಡಬಹುದಾಗಿದೆ ಇದನ್ನು ಕೇಳ್ತಾನೆ ಅರ್ಥದ ಮೇಲಿನ ಕ್ವಶನನ್ನು ಕೇಳ್ತದನಾ ಹಂಗ ಲಿಂಗಾನುಪಾತ ಅಂದರೆ ಪ್ರತಿ ಸಾವಿರ ಪುರುಷರಿಗೆ ಮಹಿಳೆಯರ ಪ್ರಮಾಣವನ್ನು ತೋರಿಸುವ ಒಂದು ದಾಖಲೆ ಲಿಂಗಾನುಪಾತ ಆದರೆ ಪ್ರತಿ ಚದರ್ ಕಿಲೋಮೀಟರಿಗೆ ವಾಸಿಸುವ ಜನರ ಪ್ರಮಾಣವನ್ನು ನಾವೆಂತ ಕರಿತೀವಿ ಲಿಂಗಾನು ಅದು ಜನಸಾಂದ್ರತೆ ಅಂತ ಕರೆಯುತ್ತಾರೆ ನೆಕ್ಸ್ಟ್ ಪ್ರಶ್ನೆ ಬರೋದು ಎಚ್ ಡಿ ಐ ಎಂದರೆ ಎಚ್ ಡಿ ಆಯ್ ಎಂದರೆ ಇದ್ರ ಮ್ಯಾಲಂತೂ ಪಿ ಸಿ ಎಕ್ಸಾಮ್ನಿಗಂತೂ ಒಂದು ಪ್ರಶ್ನೆ ಗ್ಯಾರಂಟಿಯಾಗಿ ಬರುವಂಥದ್ದು ಎಚ್ ಡಿ ಐ ಅಂದರೆ ಹುಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಹುಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಹುಮನ್ ಡೆವಲಪ್ಮೆಂಟ್ ಇಂಡಿಯಾ ಎಲ್ತ್ ಡೆವಲಪ್ಮೆಂಟ್ ಇಂಡೆಕ್ಸ್ ಎಲ್ತ್

ಅಭಿವೃದ್ಧಿ ಸೂಚ್ಯಾಂಕ ಎಚ್ ಡಿ ಐ ಅಂದರೆ ರಾಷ್ಟ್ರಗಳ ಮಾನವ ಅಭಿವೃದ್ಧಿ ಸೂಚ್ಯಾಂಕ ಅಂತ ಬರುತ್ತೆ ಇಲ್ಲಿ ಎಚ್ ಡಿ ಐ ಅಂದರೇನು ಎಚ್ ಡಿ ಐ ಅಂದ್ರೇನು ಒಂದು ನೆನಪಿರಲಿ ಎಚ್ ಡಿ ಐ ಅಂದರೆ ರಾಷ್ಟ್ರಗಳ ಅಭಿವೃದ್ಧಿಯನ್ನು ಅಳತೆ ಮಾಡುವ ಒಂದು ವಿಧಾನವೇ ಎಚ್ ಡಿ ಐ ಅಂತ ಕರೆಯುತ್ತಾರೆ ಎಚ್ ಡಿ ಐ ಎಂದರೆ ಪ್ರಪಂಚದ ವಿವಿಧ ರಾಷ್ಟ್ರಗಳ ಆರ್ಥಿಕ ಅಭಿವೃದ್ಧಿಯನ್ನು ಅಳತೆ ಮಾಡುವ ಒಂದು ಸಾಧನಕ್ಕೆ ನಾವೇಂತ ಕರಿತೇವೆ ಎಚ್ ಡಿ ಐ ಅಂತ ಇದನ್ನು ಕರೆಯುತ್ತಾರೆ ಈ ಎಚ್ ಡಿ ಐ ಇದೆಯಲ್ಲ ಎಚ್ ಡಿ ಐನ ಅಳತೆ ಮಾಡುವವರು ಯಾರು ಎಚ್ ಡಿ ಐಯನ್ನು ಅಳತೆ ಮಾಡುವವರು ಯಾರು ಅಂತ ಬರುತ್ತೆ ಈ ಎಚ್ ಡಿನ ಆಯ್ಕೆ ಮಾಡೋರು ಯಾರಪ್ಪ ಅಂದರೆ ಯು ಎನ್ ಡಿ ಪಿ ಅಂತ ಬರತ್ತೆ ಎಚ್ ಡಿ ಐನ ಆಯ್ತ ಮಾಡೋರು ಯಾರಪ್ಪ ಅಂದರೆ ಯು ಎನ್ ಡಿ ಪಿ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ವಿಶ್ವ ಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮಗಳ ಅಡಿಯಲ್ಲಿ ಇದು ಎಚ್ ಡಿ ಅಳತೆಯನ್ನು ಮಾಡುತ್ತೆ ನರ ಎಚ್ ಡಿ ಅನ್ನು ಅಳತೆ ಮಾಡೋರು ಯಾರು ಯು ಎನ್ ಡಿ ಪಿ ಯಾವ ವರ್ಷದಿಂದ ಹತ್ತೊಂಬತ್ತು ತೊಂಬತ್ತರಿಂದ ಎಚ್ ಡಿ ಐಯನ್ನು ಅಳತೆ ಮಾಡುವವರು ಯಾರಪ್ಪ ಅಂದ್ರೆ ಯು ಎನ್ ಡಿ ಪಿ ಹತ್ತೊಂಬತ್ತು ತೊಂಬತ್ತರಿಂದ ಅದು ಅಳತೆಯನ್ನು ಮಾಡ್ತಾಯಿದೆ ಇದೆ ಇದು ಒಂದನೇ ಅಂಶ ಈ ಎಚ್ ಡಿ ಐಯನ್ನು ಇದರ ಬಗ್ಗೆ ಪರಿಕಲ್ಪನೆ ಕೊಟ್ಟವರ್ಯಾರು ಎಚ್ ಡಿ ಐದ ಪರಿಕಲ್ಪನೆಯನ್ನು ಕೊಟ್ಟವರ್ಯಾರು ಎಚ್ ಡಿ ಐದ ಪರಿಕಲ್ಪನೆಯನ್ನು ಕೊಟ್ಟವರು ಯಾರು ಅಂತ ಬರ್ತಾರೆ ಎಚ್ ಡಿ ಐದ ಪರಿಕಲ್ಪನೆ ಕೊಟ್ಟವರು ಯಾರಪ್ಪ ಅಂದರೆ ಪಾಕಿಸ್ತಾನದ ಅರ್ಥಶಾಸ್ತ್ರಜ್ಞ ಮೆಹಬೂಬ್ ಉಲ್ ಹಕ್ ಎಂಬುವರು ಎಚ್ ಡಿ ಆಯ್ದ ಪರಿಕಲ್ಪನೆಯನ್ನು ಕೊಟ್ಟಂಥ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ನೆನಪಿರಲಿ ಮೆಹಬೂಬ್ ಉಲ್ ಹಕ್ ಎಂಬುವರು ಈ ಎಚ್ ಡಿ ಆಯ್ದ ಬಗ್ಗೆ ಪರಿಪೂರ್ಣವಾದಂಥ ಒಂದು ಪರಿಕಲ್ಪನೆಯನ್ನು ಕೊಟ್ಟಿದ್ದಾರೆ ವಿಶ್ವಸಂಸ್ಥೆಯೊಳಗಡೆಗೆ ಅದರ ಬಗ್ಗೆ ಪರಿಕಲ್ಪನೆಯನ್ನು ಕೊಟ್ಟವರು ಇವರ ಪರಿಕಲ್ಪನೆಯ ಆಧಾರದ ಮೇಲೆ ಪ್ರತಿ ವರ್ಷ ರಾಷ್ಟ್ರಗಳ ಅಭಿವೃದ್ಧಿಯನ್ನು ಎಚ್ ಡಿ ಐ ಅಳತೆಯನ್ನು ಮಾಡುತ್ತದೆ ಅಂದರೆ ಈ ಎಚ್ ಡಿ ಐ ಇದೆಯಲ್ಲ ಈ ಎಚ್ ಡಿ ಐ ರಾಷ್ಟ್ರಗಳ ಅಭಿವೃದ್ಧಿಯನ್ನು ಎಷ್ಟು ಅಂಶಗಳ ಆಧಾರದ ಮೇಲೆ ಅಳತೆಯನ್ನು ಮಾಡುತ್ತದೆ ಎಷ್ಟು ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ಅಳತೆಯನ್ನು ಮಾಡಲಾಗುತ್ತದೆ ಅಲ್ಲಿ ಆಪ್ಷನ್ಸ್ ಒಳಗಡೆ ಏನು ಮಾಡ್ತಾನೆ ಎರಡು ಮೂರು ನಾಲ್ಕು ಐದು ಅಂತ ಕೊಡ್ತಾನೆ ಯಾರು ಎಚ್ ಡಿ ಐ ರಾಷ್ಟ್ರಗಳ ಅಭಿವೃದ್ಧಿಯನ್ನು ಎಷ್ಟು ಅಂಶಗಳ ಆಧಾರದ ಮೇಲೆ ಅಳತೆಯನ್ನು ಮಾಡಲಾಗುತ್ತದೆ ಅಂತ ಬಂದಾಗ ಅದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಮೂರು ಅಂಶಗಳು ರೀಸೆಂಟಾಗಿ ಎಸ್ ಡಿ ಎಕ್ಸಾಮ್ ಒಳಗಡೆಗೆ ಎಸ್ ಡಿ ಎ ಎಕ್ಸಾಮ್ನಲ್ಲಿ ನಡೆದಂಥ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದಂಥ ಎಸ್ ಡಿ ಎಕ್ಸಾಮ್ನಲ್ಲಿ ಈ ಪ್ರಶ್ನೆಯನ್ನು ಕೇಳಲಾಗಿದೆ ಅಂದರೆ ಎಚ್ ಡಿ ಐ ರಾಷ್ಟ್ರಗಳ ಅಭಿವೃದ್ಧಿಯನ್ನು ಎಷ್ಟು ಅಂಶಗಳ ಆಧಾರದ ಮೇಲೆ ಅಳತೆಯನ್ನು ಮಾಡಲಾಗುತ್ತದೆ ಮೂರು ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ಆಯಾ ರಾಷ್ಟ್ರದ ಅಭಿವೃದ್ಧಿಯನ್ನು ಅಳತೆಯನ್ನು ಮಾಡಲಾಗುತ್ತದೆ ಇದು ಬರಬಹುದಾಗಿರುವಂತಹ ಪ್ರಶ್ನೆ ಇದನ್ನ ಬಿಟ್ಟರೆ ಇನ್ನೊಂದು ಪ್ರಶ್ನೆ ಯಾವುದಪ್ಪ ಅಂದರೆ ಎಚ್ ಡಿ ಐ ಇದೆಯಲ್ಲ ಆ ಮೂರು ಅಂಶಗಳು ಯಾವುದು ಅಂತ ಕೇಳ್ತಾರ ಆ ಮೂರು ಅಂಶಗಳು ಯಾವುವು ಇದಂತೂ ಭಾಳ ಸಲ ಕ್ವೆಶನ್ನು ರಿಪೀಟ್ ಆಗಿದೆ ಎಚ್ ಡಿ ಐನಲ್ಲಿ ರಿಪೀಟ್ ಆಗಿರುವಂಥ ಪ್ರಶ್ನೆ ಯಾವುದಪ್ಪ ಅಂದರೆ ಎಚ್ ಡಿ ಐಯನ್ನು ಬಳಕೆ ಮಾಡುವಂತಹ ಮೂರು ಅಂಶಗಳು ಯಾವುವು ಅಥವಾ ಯಾವುದು ಅನ್ವಯ ಆಗಲ್ಲ ಅಂತಲೂ ಕ್ವಶನ್ ಕೇಳ ಎಚ್ ಡಿ ಐನಲ್ಲಿ ಈ ಕೆಳಗಿನ ಅಂಶ ಯಾವುದು ಪರಿಗಣಿಸಲ್ಪಡುವುದಿಲ್ಲ ಯಾವುದನ್ನು ಕೌಂಟ್ ಮಾಡಲ್ಲ ಅಂತ ಸಮೇತನೂ ಪ್ರಶ್ನೆಯನ್ನು ಕೇಳಲಾಗಿದೆ ಆದರೆ ಆ ಎಚ್ ಡಿ ಐನಲ್ಲಿ ಬಳಕೆಯಾಗುವಂತಹ ಆ ಮೂರು ಅಂಶಗಳು ಯಾವ್ಯಾವು ಫಸ್ಟ್ ಬರೋದು ಆಯಾ ರಾಷ್ಟ್ರದ ಸಾಕ್ಷರತೆ ಆಯಾ ರಾಷ್ಟ್ರದ ಸಾಕ್ಷರತೆ ಆಯಾ ರಾಷ್ಟ್ರದ ಸಾಕ್ಷರತೆ ಎರಡನೇ ಬರೋದು ಆಯಾ ರಾಷ್ಟ್ರದ ತಲವರಮಾನ ತಲ ವರಮಾನ ಆಯಾ ರಾಷ್ಟ್ರದ ತಲವರಮಾನ ಮೂರನೇ ಬರೋದು ಆಯಾ ರಾಷ್ಟ್ರದ ಜೀವನ ನಿರೀಕ್ಷೆ ಜೀವನ ನಿರೀಕ್ಷೆ ಅಥವಾ ಆಯುಷ್ಯದ ಪ್ರಮಾಣ ಅಥವಾ ನಾವೇಂತ ಕರಿಬೋದು ಅದನ್ನು ಆರೋಗ್ಯ ಅಂತ ಕರಿಬೋದು ಆರೋಗ್ಯ ಅಂತ ಕರಿಬೋದು ಅಥವಾ ಪೌಷ್ಟಿಕ ಆಹಾರ ಅಂತಲೂ ಕರಿಬೋದು ಬರ್ ಎಚ್ ಡಿ ಐ ರಾಷ್ಟ್ರಗಳ ಅಭಿವೃದ್ಧಿಯನ್ನು ಮೂರು ಅಂಶಗಳ ಆಧಾರದ ಮೇಲೆ ಅಳತೆಯನ್ನು ಮಾಡಲಾಗುತ್ತದೆ ಅದೇ ಯಾವುದಪ್ಪ ಅಂದ್ರೆ ಒಂದನೇದು ಸಾಕ್ಷರತೆ ಎರಡನೇದು ತಲವರ್ಮಾನ ಮೂರನೇದು ಜೀವನ ನಿರೀಕ್ಷೆ ಈ ಮೂರು ಮೌಲ್ಯಗಳನ್ನು ಆಧಾರವಾಗಿಟ್ಟುಕೊಂಡು ಈ ಯು ಎನ್ ಡಿ ಪಿ ಪ್ರತಿ ವರ್ಷ ಎಚ್ ಡಿ ಐಯನ್ನು ಅಳತೆಯನ್ನು ಮಾಡಲಾಗುತ್ತದೆ ಬಟ್ ಎರಡು ಸಾವಿರದ ಇಪ್ಪತ್ತರ ಒಳ ಇಪ್ಪತ್ತೊಂದರಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈ ಯು ಎನ್ ಡಿ ಪಿ ಇದೆಯಲ್ಲ ಯು ಎನ್ ಡಿ ಪಿ ಇದೆಯಲ್ಲ ಇದು ವರದಿಯನ್ನು ಬಿಡುಗಡೆಯನ್ನು ಮಾಡಿಲ್ಲ ಯು ಎನ್ ಡಿ ಪಿ ಎರಡು ಸಾವಿರದ ಇಪ್ಪತ್ತೊಂದರ ಒಳಗಡೆಗೆ ವರದಿಯನ್ನು ಬಿಡುಗಡೆಯನ್ನು ಮಾಡಿಲ್ಲ ಕಾರಣ ಸಾಂಕ್ರಾಮಿಕ ರೋಗ ಕೋವಿಡ್ ಬಂದಿದ್ದರಿಂದ ಆ ಅವಧಿಯಲ್ಲಿ ಆ ಅಂಕಿ ಸಂಖ್ಯೆಗಳನ್ನು ಬಿಡುಗಡೆಯನ್ನು ಮಾಡಿಲ್ಲ ಬಟ್ ನಮ್ಮ ಹತ್ರ ಇರೋದು ಯಾವುದಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಿಡುಗಡೆ ಮಾಡಿದಂತಹ ಅಂಕಿ ಅಂಶಗಳನ್ನು ನಾವಿಲ್ಲಿ ನೋಡಬಹುದಾಗಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಿಡುಗಡೆ ಮಾಡಿದಂತಹ ಅಂಕಿ ಅಂಶಗಳು ಎರಡು ಸಾವಿರದ ಇಪ್ಪತ್ತರಲ್ಲಿ ಮೊದಲ ಸ್ಥಾನ ಬರೋದು ಎಚ್ ಡಿ ಐನಲ್ಲಿ ಮೊದಲ ಸ್ಥಾನ ಬರೋದು ನಾರ್ವೆ ಇಡೀ ಪ್ರಪಂಚದ ಒಳಗಡೆಗೆ ಎಚ್ ಡಿ ನ್ಯಾಯಿನಲ್ಲಿ ಮೊದಲ ಸ್ಥಾನ ಬರೋದು ಯಾವುದು ನಾರ್ವೆ ಎರಡನೇ ಸ್ಥಾನ ಯಾವುದಪ್ಪ ಅಂದ್ರೆ ಐರ್ಲ್ಯಾಂಡ್ ಎಚ್ ಡಿ ಐನಲ್ಲಿ ಎರಡನೆಯ ಸ್ಥಾನ ಬರೋದು ಯಾವುದು ಐರ್ಲ್ಯಾಂಡ್ ಎಚ್ ಡಿ ಐನಲ್ಲಿ ಮೂರನೇ ಸ್ಥಾನ ಬರೋದು ಸ್ವಿಟ್ಜರ್ಲ್ಯಾಂಡ್ ಮೂರನೇ ಸ್ಥಾನ ಬರೋದು ಸ್ವಿಟ್ಜರ್ಲ್ಯಾಂಡ್ ಇನ್ನು ಎಚ್ ಡಿ ಐನಲ್ಲಿ ನಮ್ಮ ಭಾರತದ ಸ್ಥಾನ ಯಾವುದಪ್ಪ ಅಂದರೆ ಒಂದು ನೂರ ಮೂವತ್ತೊಂದನೇ ಸ್ಥಾನದಲ್ಲಿ ಭಾರತ ಇದೆ ಎಚ್ ಡಿ ಐನಲ್ಲಿ ಭಾರತದ ಸ್ಥಾನ ಎಷ್ಟಪ್ಪ ಅಂದರೆ ಒಂದು ನೂರ ಮೂವತ್ತ ಒಂದು ಇದು ಮೊನ್ನೆ ಗ್ರೂಪ್ ಸಿ ಒಳಗೆ ನಡೆದಂಥ ಎಕ್ಸಾಮ್ನಲ್ಲಿ ಗ್ರೂಪ್ ಸಿ ಎಕ್ಸಾಮ್ ನಡೆದಂಥ ಪ್ರಶ್ನೆ ಒಳಗಡೆಗೆ ಭಾರತದ ಸ್ಥಾನವನ್ನು ಕೇಳಿದಾನ ಎಚ್ ಡಿ ಎದಲ್ಲಿ ಬಂದಂಥ ಪ್ರಶ್ನೆ ಎಷ್ಟು ಅಂಶಗಳು ಅಂತ ಕೇಳಿದ್ದ ಎಚ್ ಡಿಯಲ್ಲಿ ಬಂದಂಥ ಪ್ರಶ್ನೆ ಎಷ್ಟು ಯಾವುದಪ್ಪ ಅಂದರೆ ಎಷ್ಟು ಅಂಶಗಳ ಆಧಾರದ ಮೇಲೆ ಅಳತೆಯನ್ನು ಮಾಡುತ್ತಾರೆ ಗ್ರೂಪ್ ಸಿ ಒಳಗಡೆಗೆ ಬಂದಂಥ ಪ್ರಶ್ನೆ ಯಾವುದಪ್ಪ ಅಂದರೆ ಎಚ್ ಡಿ ಐನಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅನ್ನೋದು ಎರಡು ಬಂದಿರುವಂತಹ ಪ್ರಶ್ನೆಯಾಗಿದೆ ಇನ್ನು ಕೊನೆಯ ಸ್ಥಾನ ಬರೋದು ಎಚ್ ಡಿ ಐನಲ್ಲಿ ಕೊನೆಯ ಸ್ಥಾನ ಒನ್ ಏಟಿ ನೈನ್ ಒಂದು ನೂರ ಎಂಬತ್ತೊಂಬತ್ತನೇ ಸ್ಥಾನ ಎಚ್ ಡಿ ಐನಲ್ಲಿ ಕೊನೆಯ ಸ್ಥಾನ ಯಾವುದಪ್ಪ ಅಂತಂದರೆ ನೈಜರ್ ಅಂತ ಬರುತ್ತೆ ನೈಜರ್ ಎಚ್ ಡಿ ಐನಲ್ಲಿ ಕೊನೆಯ ಸ್ಥಾನ ಬರೋದು ಯಾವುದು ನೈಜರ್ ಅಂಥೇಳಿ ಬರುತ್ತದೆ ಮೊದಲ ಸ್ಥಾನ ಬರೋದು ನಾರ್ವೆ ಎರಡನೇ ಸ್ಥಾನ ಬರೋದು ಐರ್ಲೆಂಡ್ ಮೂರನೇ ಸ್ಥಾನ ಬರೋದು ಸ್ವಿಟ್ಜರ್ಲ್ಯಾಂಡ್ ಎಚ್ ಡಿ ಐನಲ್ಲಿ ಭಾರತದ ಸ್ಥಾನ ಎಷ್ಟಪ್ಪ ಅಂದರೆ ಒಂದು ನೂರ ಮೂವತ್ತೊಂದನೇ ಸ್ಥಾನದಲ್ಲಿ ಬಂದರೆ ಇನ್ನು ಕೊನೆಯ ಸ್ಥಾನ ಯಾವುದಪ್ಪ ಅಂದರೆ ನೈಜರ್ ಅಂತೇಳಿ ನಾವಿಲ್ಲಿ ನೋಡ್ಬೋದಾಗಿದೆ ಹಾಗಿದ್ದರೆ ಎಚ್ ಡಿ ಐ ಅಂದರೆ ಹೆಂಗಾರ ಏನಪ್ಪ ಅಂದರೆ ಹುಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಮಾನವ ಅಭಿವೃದ್ಧಿ ಸೂಚ್ಯಾಂಕ ಅಂತ ನಾವು ಇದನ್ನು ಕರೀಬಹುದಾಗಿದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಬರೋದು ಯಾವುದಪ್ಪ ಅಂತಂದರೆ ಇವತ್ತಿನ ಎಂಟನೇ ಪ್ರಶ್ನೆ ಸರಳವಾಗಿರುವ ಪ್ರಶ್ನೆ ಎಂಟನೇ ಪ್ರಶ್ನೆ ಬರೋದು ಅತ್ಯಂತ ಸರಳವಾಗಿ ಬರುವಂಥ ಪ್ರಶ್ನೆ ಯಾವುದಪ್ಪ ಅಂದರೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಭಾರತದ ಜನಸಂಖ್ಯೆ ಎಷ್ಟು ಅಂತ ಕೇಳ್ತಾನೆ ಎ ಆಪ್ಷನ್ಸು ಸುಮಾರು ಒಂದು ನೂರ ಇಪ್ಪತ್ತೈದು ಕೋಟಿ ಬಿ ಆಪ್ಷನ್ಸು ಸುಮಾರು ಒಂದು ನೂರ ಇಪ್ಪತ್ತೊಂದು ಕೋಟಿ ಸುಮಾರು ಒಂದು ನೂರ ಇಪ್ಪತ್ತ್ನಾಲ್ಕು ಕೋಟಿ ಸುಮಾರು ಒಂದು ನೂರ ಇಪ್ಪತ್ತಾರು ಕೋಟಿ ಅಂತೇಳಿ ಬರುತ್ತದೆ ಎರಡು ಸಾವಿರದ ಹನ್ನೊಂದರ ಪ್ರಕಾರ ಭಾರತದ ಜನಸಂಖ್ಯೆ ಎಷ್ಟಿದೆಯಪ್ಪ ಅಂತಂದರೆ ಒಂದು ನೂರ ಇಪ್ಪತ್ತೊಂದು ಕೋಟಿ ಒಂದು ಲಕ್ಷ ತೊಂಬತ್ತ್ಮೂರು ಸಾವಿರದ ನಾಲ್ಕುನೂರ ಇಪ್ಪತ್ತ ಎರಡು ಎರಡು ಸಾವಿರದ ಹನ್ನೊಂದರ ಪ್ರಕಾರ ಭಾರತದ ಒಟ್ಟಾರೆ ಜನಸಂಖ್ಯೆಯ ಪ್ರಮಾಣ ಬರದು ಎಷ್ಟು ಬರುತ್ತಪ್ಪ ಅಂತಂದರೆ ಒಂದು ನೂರ ಇಪ್ಪತ್ತೊಂದು ಕೋಟಿ ಒಂದು ಲಕ್ಷ ತೊಂಬತ್ತ್ಮೂರು ಸಾವಿರದ ನಾಲ್ಕು ನೂರ ಇಪ್ಪತ್ತ ಎರಡು ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಸುಮಾರು ಒಂದು ನೂರ ಇಪ್ಪತ್ತೊಂದು ಕೋಟಿ ಅಂತ ಎರಡು ಸಾವಿರದ ಹನ್ನೊಂದರ ಪ್ರಕಾರ ಭಾರತದ ಜನಸಂಖ್ಯೆ ಬರೋದು ಸುಮಾರು ಒಂದು ನೂರ ಇಪ್ಪತ್ತೊಂದು ಕೋಟಿ ಜನಸಂಖ್ಯೆಯನ್ನು ಒಳಗೊಂಡಿತ್ತು ಹಾಗಾಗಿ ಪೂರ್ಣ ಬೇಕು ಬೇಕೋನಾದರೆ ಒಂದು ನೂರ ಇಪ್ಪತ್ತೊಂದು ಕೋಟಿ ಒಂದು ಲಕ್ಷ ತೊಂಬತ್ತ್ಮೂರು ಸಾವಿರದ ನಾಲ್ಕುನೂರ ಇಪ್ಪತ್ತೆರಡು ಇದು ಯಾವುದು ಭಾರತದ ಜನಸಂಖ್ಯೆ ಇನ್ನು ಕರ್ನಾಟಕದ ಜನಸಂಖ್ಯೆ ಅಂತ ಬಂದಾಗ ಅದನ್ನು ಕೇಳ್ತಾನೆ ಕರ್ನಾಟಕದ ಜನಸಂಖ್ಯೆ ಸರಿಸುಮಾರಾಗಿ ಕರ್ನಾಟಕದ ಜನಸಂಖ್ಯೆ ಸರಿಸುಮಾರಾಗಿ ನಮ್ಮದು ಎಷ್ಟಿದೆ ನಮ್ಮ ರಾಜ್ಯದ ಒಳಗಡೆಗೆ ಜನಸಂಖ್ಯೆ ಎಷ್ಟಿದೆಯಪ್ಪ ಅಂದರೆ ಆರು ಕೋಟಿ ಹನ್ನೊಂದು ಲಕ್ಷ ಮೂವತ್ತು ಸಾವಿರದ ಏಳುನೂರ ನಾಲ್ಕು ಕರ್ನಾಟಕದ ಜನಸಂಖ್ಯೆ ಆರು ಕೋಟಿ ಹನ್ನೊಂದು ಲಕ್ಷ ಮೂವತ್ತು ಸಾವಿರದ ಏಳುನೂರ ನಾಲ್ಕು ಭಾರತದ ಜನಸಂಖ್ಯೆ ಕರ್ನಾಟಕದ ಜನಸಂಖ್ಯೆ ಬರುವಂಥದ್ದು ಈ ಥರ ಸಮೇತನ ಪ್ರಶ್ನೆಯನ್ನು ಅವನಲ್ಲಿ ಕೇಳಬಹುದೇ ಅದು ಎರಡು ಸಾವಿರದ ಹನ್ನೊಂದರ ಪ್ರಕಾರ ಬಟ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ದೇಶದ ಜನಸಂಖ್ಯೆಯನ್ನು ಅಳತೆಯನ್ನು ಮಾಡಿಲ್ಲ ಅದು ಕೋವಿಡ್ ಬಂದಿದ್ದರಿಂದ ಅದನ್ನು ಎರಡು ಸಾವಿರದ ಇಪ್ಪತ್ತೊಂದರ ಒಳಗಡೆ ಈ ಜನಸಂಖ್ಯೆನ ಅಳತೆ ಮಾಡಬೇಕಾಗಿತ್ತು ಬಟ್ ಅಳತೆಯನ್ನು ಮಾಡಿಲ್ಲ ಹಾಗಾಗಿ ಎರಡು ಸಾವಿರದ ಹನ್ನೊಂದರ ಜನಗಣತಿಗಳೇ ನಮ್ಮ ಹತ್ರ ಇರುವಂತಹ ಅಂಕಿ ಅಂಶಗಳನ್ನು ನಾವಿಲ್ಲಿ ಹಂಗಾರೆ ಭಾರತದ ಜನಸಂಖ್ಯೆ ಬರೋದು ಒಂದು ನೂರ ಇಪ್ಪತ್ತೊಂದು ಕೋಟಿ ಜನಸಂಖ್ಯೆ ಆದರೆ ಕರ್ನಾಟಕದ ಜನಸಂಖ್ಯೆ ಬರೋದು ಆರು ಪಾಯಿಂಟ್ ಹನ್ನೊಂದು ಕೋಟಿ ಜನಸಂಖ್ಯೆ ಅನ್ನೋದು ಒಳಗೊಂಡಿದೆ ಹಾಗಾಗಿ ಜನಸಂಖ್ಯೆಯ ಮೇಲೆ ಒಂದು ಪ್ರಶ್ನೆ ಅಂತವನು ಕೇಳಿ ಕೇಳಿರುತ್ತಾನೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ನಾವು ನೆಕ್ಸ್ಟ್ ಪ್ರಶ್ನೆ ಬರೋದು ಒಂಬತ್ತನೆಯ ಪ್ರಶ್ನೆ ಬರೋದು ಇಲ್ಲಿ ಬರೋದು ನೋಡ್ರಿ ಜೀವ ನಿರೀಕ್ಷಿಸುವಿಕೆ ಎಂದರೇನು ಜೀವ ನಿರೀಕ್ಷಿಸುವಿಕೆ ಅಂದರೆ ಅಂತ ಕೇಳ್ತಾರೆ ಇಲ್ಲಿ ಒಂದೇ ಆಪ್ಷನ್ಸ್ ಬರೋದು ಆನೆಯ ಸರಾಸರಿ ಬದುಕುವಿಕೆಯ ಕಾಲ ಸಿಂಹದ ಸರಾಸರಿ ಬದುಕುವಿಕೆಯ ಕಾಲ ಮನುಷ್ಯನ ಸರಾಸರಿ ಬದುಕುವಿಕೆಯ ಕಾಲ ಒಂದು ಉಪಗ್ರಹ ಕ್ರಿಯಾಶೀಲವಾಗಿ ಇರಬಹುದಾದ ಸರಾಸರಿ ಕಾಲ ಅಂತದನ್ನು ಕರೀತಾನೆ ಇಲ್ಲಿ ಕ್ವೆಶನ್ ಬರೋದು ಯಾವ್ದಂಗಾರೆ ಜೀವ ನಿರೀಕ್ಷಿಸುವಿಕೆ ಏನು ಅಂತ ಕರೀತಾನೆ ಅವಂದ್ರೆ ಜೀವನ ನಿರೀಕ್ಷೆ ಅಂತ ಬರತ್ತೆ ಜೀವನ ನಿರೀಕ್ಷೆ ಅಥವಾ ಆಯುಷ್ಯದ ಪ್ರಮಾಣ ಅಂತ ಬರತ್ತೆ ಜೀವನ ನಿರೀಕ್ಷೆ ಅಥವಾ ಆಯುಷ್ಯದ ಪ್ರಮಾಣ ಅಂತೇಳಿ ಬರತ್ತೆ ಜೀವನ ನಿರೀಕ್ಷೆ ಅಂದ್ರೇನು ಜೀವ ನಿರೀಕ್ಷೆ ಅಂದ್ರೇನು ಆಯುಷ್ಯದ ಪ್ರಮಾಣ ಅಂದರೇನು ಅಂತೇಳಿ ಪ್ರಶ್ನೆ ಬರುತ್ತೆ ಜೀವನ ನಿರೀಕ್ಷೆ ಅಂತಂದರೆ ಇದು ಯಾವುದೇ ರೀತಿಯ ಪ್ರಾಣಿಗೆ ಸಂಬಂಧಪಟ್ಟಂಥ ಪದ ಅಲ್ಲ ಜೀವ ನಿರೀಕ್ಷೆ ಅನ್ನೋದು ಇದು ಉಪಗ್ರಹಕ್ಕೆ ಸಂಬಂಧಪಟ್ಟಂಥ ಅಂಶ ಅಲ್ಲ ಗರಿಷಿತ ಜೀವಿತಾವಧಿ ಅಥವಾ ಜೀವಿತಾವಧಿ ಅಂತ ಬಂದಾಗ ಅದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಮನುಷ್ಯನ ಸರಾಸರಿ ಬದುಕುವಿಕೆಯ ಕಾಲ ಜೀವ ನಿರೀಕ್ಷಿಸುವಿಕೆ ಎಂದರೆ ಮನುಷ್ಯನ ಸರಾಸರಿ ಬದುಕುವಿಕೆ ಕಾಲ ಒಬ್ಬ ಮನುಷ್ಯ ಸರಾಸರಿಯಾಗಿ ಎಷ್ಟು ಎಷ್ಟು ವರ್ಷಗಳ ಕಾಲ ಬದುಕುತ್ತಾನೆ ಅಂತ ತಿಳಿಸೋದಕ್ಕೆ ನಾವೇಂತ ಕರಿತೇವಪ್ಪ ಅಂದರೆ ಜೀವಿತ ಅವಧಿ ಅಂತ ಕರಿತೇವೆ ಒಬ್ಬ ಮನುಷ್ಯ ಸರಾಸರಿಯಾಗಿ ಎಷ್ಟು ದಿನಗಳ ಕಾಲ ಅಥವಾ ಎಷ್ಟು ವರ್ಷಗಳ ಕಾಲ ಬದುಕುತ್ತಾನೆ ಅಂತ ಸರಾಸರಿಯನ್ನು ತಿಳಿಸೋದಕ್ಕೆ ನಾವೇಂತ ಕರಿತೇವೆ ಜೀವ ನಿರೀಕ್ಷಿಸುವಿಕೆ ಅಂತ ಕರೆಯುತ್ತಾರೆ ಇನ್ನು ಭಾರತದ ಒಳಗಡೆಗೆ ಜೀವಿತ ನಿರೀಕ್ಷಿತ ಅವಧಿ ಭಾರತದಲ್ಲಿ ಸರಾಸರಿ ಆಯುಷ್ಯದ ಪ್ರಮಾಣ ಎಷ್ಟಿದೆ ಭಾರತದಲ್ಲಿ ಒಬ್ಬ ವ್ಯಕ್ತಿ ಸರಾಸರಿಯಾಗಿ ಎಷ್ಟು ವರ್ಷಗಳ ಕಾಲ ಬದುಕುತ್ತಾರೆ ಅಂದರೆ ಪ್ರೆಸೆಂಟ್ನಿಗೆ ಇರೋದು ನಾವು ಭಾರತದಲ್ಲಿ ಸರಾಸರಿಯಾಗಿ ಅರುವತ್ತೊಂಬತ್ತು ವರ್ಷಗಳ ಕಾಲ ಬದುಕುತ್ತೇವೆ ಭಾರತದ ಒಬ್ಬ ವ್ಯಕ್ತಿಯ ಸರಾಸರಿ ಜೀವಿತಾವಧಿ ಅರುವತ್ತೊಂಬತ್ತು ವರ್ಷಗಳು ಅದು ಒಬ್ಬ ವ್ಯಕ್ತಿಯ ಸರಾಸರಿ ಇನ್ನು ಪ್ರಪಂಚದ ಒಳಗಡೆಗೆ ದೀರ್ಘ ಆಯುಷ್ಯನ್ನು ಹೆಚ್ಚು ಆಯುಷ್ಯನ್ನು ಹೊಂದಿದ ರಾಷ್ಟ್ರ ಯಾವುದು ಪ್ರಪಂಚದ ಒಳಗಡೆಗೆ ಹೆಚ್ಚು ದೀರ್ಘ ಆಯುಷ್ಯನ್ನ ಹೊಂದಿದ ರಾಷ್ಟ್ರ ಯಾವುದಪ್ಪ ಅಂದರೆ ಜಪಾನ್ ದೀರ್ಘ ಆಯುಷನ್ನು ಹೊಂದಿದ್ದ ರಾಷ್ಟ್ರ ಯಾವುದಪ್ಪ ಅಂದರೆ ಜಪಾನ್ ಜಪಾನ್ನಲ್ಲಿ ಅವರ ಆಯುಷ್ಯದ ಪ್ರಮಾಣ ಎಷ್ಟಿದೆಯಪ್ಪ ಅಂದರೆ ಎಂಬತ್ತೈದು ವರ್ಷಗಳ ಕಾಲ ಬದುಕುತ್ತಾರೆ ಅವರು ಜಪಾನ್ದಲ್ಲಿ ಬರೋದು ಎಂಬತ್ತೈದು ವರ್ಷಗಳು ಭಾರತದ ಜೀವಿತಾವಧಿ ಇರೋದು ಕೇವಲ ಅರುವತ್ತೊಂಬತ್ತು ವರ್ಷಗಳು ಹಾಗಾಗಿ ಜೀವಿತಾವಧಿ ಅಂದರೆ ಒಬ್ಬ ವ್ಯಕ್ತಿ ಸರಾಸರಿಯಾಗಿ ಎಷ್ಟು ವರ್ಷಗಳ ಕಾಲ ಬದುಕುತ್ತಾನೆ ಅಂತ ತಿಳಿಸೋದಕ್ಕೆ ನಾವೇಂತ ಕರಿತೀವಿ ಜೀವಿತಾವಧಿ ಅಂತದನ್ನು ಕರೆಯುತ್ತೆ ನಮ್ಮಲ್ಲಿ ಆಯುಷ್ಯದ ಪ್ರಮಾಣ ನಮ್ಮಲ್ಲಿ ಅತ್ಯಂತ ಕಡಿಮೆ ಇದೆ ಅದಕ್ಕೆ ಕಾರಣ ಏನಪ್ಪ ಅಂತಂದರೆ ನಮ್ಮ ನಮ್ಮ ಜೀವನ ಪದ್ಧತಿ ಭಾರತದ ಏನಾಗಿದೆ ಆಯುಷ್ಯದ ಪ್ರಮಾಣ ಕಡಿಮೆ ಇರೋಕ್ಕೆ ಮೇನ್ ಕಾರಣ ಯಾವುದಪ್ಪ ಅಂದರೆ ಒಂದೇದು ಆಹಾರದ ಕೊರತೆ ಇದೆ ನಮ್ಮಲ್ಲಿ ನಮ್ಮಲ್ಲಿ ಫಸ್ಟ್ ಬರೋದು ಆಹಾರದ ಕೊರತೆ ಇದೆ ಎರಡನೇದಾಗಿ ಅದಕ್ಕಿಂತ ಮುಖ್ಯವಾಗಿ ನಮ್ಮಲ್ಲಿ ಪೌಷ್ಟಿಕ ಆಹಾರದ ಕೊರತೆ ಇದೆ ನಮ್ಮಲ್ಲಿ ಆಯುಷ್ಯದ ಪ್ರಮಾಣ ಕಡಿಮೆ ಇರೋಕ್ಕೆ ಪ್ರಮುಖ ಕಾರಣ ಏನು ಅಂತ ಬಂದಾಗ ಫಸ್ಟ್ ಬರೋದು ಆಹಾರದ ಕೊರತೆ ಇದೆ ಎರಡನೇದಾಗಿ ಬರೋದು ಪೌಷ್ಟಿಕ ಆಹಾರದ ಕೊರತೆ ಇದೆ ನಮ್ಮಲ್ಲಿ ಅಪೌಷ್ಟಿಕತೆ ಎಷ್ಟಿದೆ ಅಂತಂದ್ರೆ ಅಪೌಷ್ಟಿಕತೆ ಎಷ್ಟಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಮೇದಲ್ಲಿ ಬಂದಂಥ ವರದಿ ಆರೋಗ್ಯ ಇಲಾಖೆ ಬಿಡುಗಡೆ ಮಾಡಿದಂಥ ಅಂಕಿ ಅಂಶಗಳ ಪ್ರಕಾರ ಭಾರತದಲ್ಲಿ ಶೇಕಡ ಅರವತ್ತ್ನಾಲ್ಕು ಪಾಯಿಂಟ್ ಎಂಟರಷ್ಟು ಮಕ್ಕಳು ಅಪೌಷ್ಟಿಕತೆಯಿಂದ ಬೆಳಿತಾರೆ ಭಾರತದ ಒಳಗಡೆಗೆ ಶೇಕಡ ಅರವತ್ತ್ನಾಲ್ಕು ಪಾಯಿಂಟ್ ಎಂಟರಷ್ಟು ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲುತ್ತಿದ್ದಾರೆ ಇನ್ನು ಶೇಕಡ ನಲವತ್ತೈದು ಪಾಯಿಂಟ್ ಐದರಷ್ಟು ಮಹಿಳೆಯರಲ್ಲಿ ಅಪೌಷ್ಟಿಕತೆ ಇದೆ ನಮ್ಮಲ್ಲಿ ಮಕ್ಕಳಲ್ಲಿ ಶೇಕಡ ಅರವತ್ನಾಲ್ಕರಷ್ಟು ಮಹಿಳೆಯರಲ್ಲಿ ಶೇಕಡ ನಲವತ್ತೈದರಷ್ಟು ಮಹಿಳೆಯರಲ್ಲಿ ಅಪೌಷ್ಟಿಕತೆ ಇದೆ ಅಪೌಷ್ಟಿಕತೆ ಇದೆ ಹಾಗಾಗಿ ಭಾರತದಲ್ಲಿ ನಿರೀಕ್ಷಿತ ಅವಧಿ ಜೀವನ ನಿರೀಕ್ಷಿತ ಅವಧಿ ಏನಾಗಿದೆಪ್ಪ ಅಂತಂದ್ರೆ ಕಡಿಮೆ ಇದೆ ಹಂಗಾರೆ ಹೆಚ್ಚು ಬದುಕೋದು ಜಪಾನ್ದೊಳಗಡೆಗೆ ನಮ್ಮಲ್ಲಿ ಬದುಕೋದು ನಾವು ಕೇವಲ ಅರುವತ್ತೊಂಬತ್ತು ವರ್ಷಗಳ ಕಾಲ ಬದುಕುತ್ತೆ ಈಗ ನಿರೀಕ್ಷಿತ ಅವದಿ ಅಂದ್ರೇನು ಮಾನವ ಮನುಷ್ಯನ ಸರಾಸರಿ ಬದುಕುವಿಕೆಯ ಪ್ರಮಾಣ ಅದಕ್ಕೆ ನಾವೇಂತ ಕರಿತೀವಿ ಜೀವನ ನಿರೀಕ್ಷೆ ಅಂತದನ್ನು ಕರೆಯುತ್ತಾರೆ ಇನ್ನು ಕೊನೆಯ ಪ್ರಶ್ನೆ ಬರೋದು ಇವತ್ತಿನ ಕೊನೆಯ ಪ್ರಶ್ನೆ ಬರೋಂಥದ್ದು ಹತ್ತನೆಯ ಪ್ರಶ್ನೆ ಬರೋದು ಒಂದು ಕೃಷಿ ಪ್ರದೇಶದಲ್ಲಿ ಒಂದು ಕೃಷಿ ಪ್ರದೇಶದಲ್ಲಿ ಒಂದೇ ಸಮಯದಲ್ಲಿ ಎರಡು ಮೂರು ಬೆಳೆಗಳನ್ನು ಬೆಳೆಯುವುದಕ್ಕೆ ಏನಂದು ಕರೆಯುತ್ತಾರೆ ಒಂದಕ್ಕಿಂತ ಹೆಚ್ಚು ಬೆಳೆಯನ್ನು ಬೆಳೆಯೋದಕ್ಕೆ ನಾವು ಏನಂತದನ್ನು ಕರೆಯುತ್ತಾರೆ ಅಂತ ಬರತ್ತೆ ಜೀವನಾಧಾರ ಬೆಳೆಗಾರಿಕೆ ನೆಲದ ಉಪಯೋಗದ ಬೆಳೆಗಾರಿಕೆ ವಾಣಿಜ್ಯ ಬೆಳೆಗಾರಿಕೆ ಪರಿಪೂರ್ಣ ಶ್ರಮ ಪರಿಪೂರ್ಣ ಶ್ರಮ ಪರಿಶ್ರಮ ಪರಿಶ್ರಮ ಪೂರ್ಣ ಬೆಳೆಗಾರಿಕೆ ಪರಿಶ್ರಮ ಪರಿಶ್ರಮ ಪೂರ್ಣ ಬೆಳೆಗಾರಿಕೆ ಅಂತದನ್ನು ಕರೆಯುತ್ತಾರೆ ಕ್ವೆಶನ್ ನೋಡ್ಕೊಡ್ರಿ ಹೆಂಗ್ ಕ್ವಶನ್ ಕೊಡ್ತಾನೆ ನೋಡಿರಿ ಅವನು ಡೈರೆಕ್ಟಾಗಿ ಕೊಡೋದಾಗಿ ಇನ್ಡೈರೆಕ್ಟಾಗಿ ಪ್ರಶ್ನೆಯನ್ನು ಕೊಡ್ತಾನೆ ಒಂದು ಕೃಷಿ ಪ್ರದೇಶದಲ್ಲಿ ಒಂದೇ ಸಮಯದಲ್ಲಿ ಎರಡು ಮೂರು ಬೆಳೆಗಳನ್ನು ಬೆಳೆಯುವುದಕ್ಕೆ ಏನಂತ ಕರೆಯುತ್ತಾರೆ ಒಂದೇ ಅವಧಿಯಲ್ಲಿಯೇ ಒಂದೇ ಸಮಯದಲ್ಲಿಯೇ ಒಂದು ಪ್ರದೇಶದಲ್ಲಿ ಒಂದೇ ಸಮಯದಲ್ಲಿ ಎರಡು ಮೂರು ಬೆಳೆಗಳನ್ನು ಬೆಳೆಯೋದಕ್ಕೆ ಆ್ಯಕ್ಚುಲಿ ಎಂತ ಕರಿತೇವೆ ಇದಕ್ಕೆ ಮಿಶ್ರ ಬೆಳೆ ಅಂತ ಕರೀತಾರೆ ಆ್ಯಕ್ಚುಲಿ ಇದಕ್ಕೆ ಒಂದೇ ಅವಧಿಯಲ್ಲಿ ನಿರ್ದಿಷ್ಟ ಪ್ರದೇಶದಲ್ಲಿ ಒಂದಕ್ಕಿಂತ ಹೆಚ್ಚಿನ ಬೆಳೆಗಳನ್ನು ನಾವು ಬೆಳೆದ್ವಿ ಅಂತಂದ್ರೆ ನಾವೇಂತ ಕರಿತೇವೆ ಅದಕ್ಕೆ ಮಿಶ್ರ ಬೆಳೆ ಅಂತದನ್ನು ಕರೆಯುತ್ತಾರೆ ಬಟ್ ಇಲ್ಲಾದ ಆಪ್ಷನ್ಸು ಇಲ್ಲ ಅಂದರೆ ಒಂದೇ ಆಪ್ಷನ್ಸ್ ಏನಿದೆ ಜೀವನಾಧಾರ ಬೆಳೆಗಾರಿಕೆ ಅಂತ ಬರುತ್ತೆ ಜೀವನಾಧಾರ ಬೆಳೆಗೆ ಬೆಳೆ ಬೆಳೆಗಾರಿಕೆ ಅಂದ್ರೇನು ನನ್ನ ಜೀವನವನ್ನು ನಿರ್ವಹಣೆ ಮಾಡಲು ಮಾಡುವ ಬೇಸಾಯಕ್ಕೆ ನಾವೇಂತ ಕರಿತೀವಿ ಜೀವನಾಧಾರ ಬೆಳೆಗಾರಿಕೆ ಅಂತ ಕರಿತೇವೆ ನಮ್ಮ ಜೀವನವನ್ನು ನನ್ನ ಅಥವಾ ನನ್ನ ಕುಟುಂಬದ ಜೀವನದ ನಿರ್ವಹಣೆಗಾಗಿ ಕೃಷಿಯನ್ನು ಮಾಡಿದರೆ ಅದನ್ನು ನಾವೇಂತ ಕರಿತೀವಿ ಜೀವನಾಧಾರ ಬೆಳೆಗಾರಿಕೆ ಅಂತ ಕರಿತೀವಿ ಬಟ್ ಇಲ್ಲಿ ಎರಡು ಮೂರು ಬೆಳೆಗಳನ್ನು ಬೆಳೆಯುವುದು ಹಾಗಾಗಿ ಜೀವನಾಧಾರ ಬೇಸಾಯ ಬರಲ್ಲ ಅದು ಕೇವಲ ಜೀವನ ನಿರ್ವಹಣೆಗಾಗಿ ಮಾಡಿದಂಥ ಒಂದು ವ್ಯವಸ್ಥೆ ಇನ್ನು ನೆಲದ ಉಪಯೋಗದ ಬೆಳೆಗಾರಿಕೆ ನೆಲದ ಉಪಯೋಗದ ಬೆಳೆಗಾರಿಕೆ ನೆಲದ ಉಪಯೋಗ ಅಂದರೆ ಮಾಡೋದಕ್ಕೆ ನಾವು ಕೃಷಿ ಅಂತ ಕರಿತೇವೆ ಭೂಮಿಯನ್ನು ಉಳಿಮೆಯನ್ನು ಮಾಡಿ ಬೆಳೆಯನ್ನು ಬೆಳೆಯೋದಕ್ಕೆ ನಾವೇಂತ ಕರಿತೇವಪ್ಪ ಅಂತಂದರೆ ನಾವು ಬೇಸಾಯ ಅಂತ ಕರಿತೇವೆ ಅಥವಾ ಕೃಷಿ ಅಂತ ಕರಿತೀವಿ ಭೂಮಿಯನ್ನು ಉಳಿಮೆಯನ್ನು ಮಾಡಿ ಬೆಳೆಯನ್ನು ಬೆಳೆಯುವುದಕ್ಕೆ ನಾವು ಕೃಷಿ ಅಥವಾ ಬೇಸಾಯ ಅಂತದನ್ನು ಕರೆಯುತ್ತಾರೆ ಇನ್ನು ವಾಣಿಜ್ಯ ಬೆಳೆಗಳು ವಾಣಿಜ್ಯ ಬೆಳೆಗಳು ಸಾಮಾನ್ಯವಾಗಿ ವಾಣಿಜ್ಯ ಬೆಳೆಗಳು ವರ್ಷಕ್ಕೆ ಒಮ್ಮೆ ಬೆಳೆಯನ್ನು ಬೆಳೆಯುತ್ತೇವೆ ಅದು ಸಾಮಾನ್ಯವಾಗಿ ಒಂದೇ ಬೆಳೆಯನ್ನು ಬೆಳೆಯಕ್ಕೆ ಸಾಧ್ಯ ಇದೆ ವರ್ಷಕ್ಕೆ ಒಂದೇ ಬೆಳೆಯನ್ನು ಬೆಳೆಯಲು ಸಾಧ್ಯವಾಗಿದೆ ವಾಣಿಜ್ಯ ಬೆಳೆಗಳು ಹಾಗಾಗಿ ವಾಣಿಜ್ಯ ಬೆಳೆ ಕಬ್ಬು ಹತ್ತಿ ಸೆಣಬು ಇವೆಲ್ಲ ಬರೋದು ವಾಣಿಜ್ಯ ಬೆಳೆಗಳು ಹಾಗಾಗಿ ಅದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಪರಿಶ್ರಮ ಪೂರ್ಣ ಬೆಳೆಗಾರಿಕೆ ಅಂತದನ್ನು ನಾವು ಕರಿಬೋದು ಅದಕ್ಕೆ ಸರಿಯಾದಂಥ ಆನ್ಸರ್ ಯಾವುದಪ್ಪ ಅಂತಂದರೆ ಪರಿಶ್ರಮ ಪೂರ್ಣ ಬೆಳೆಗಾರಿಕೆ ಅಂದರೆ ಪರಿಶ್ರಮ ಅಂತಂದರೆ ಶ್ರಮವನ್ನು ಬಳಕೆಯನ್ನು ಮಾಡಿಕೊಂಡು ಮಾಡುವಂತಹ ಬೆಳೆಗಾರಿಕೆ ಮಾನವ ಶಕ್ತಿಯನ್ನು ಮಾನವ ಮಾನವನ ಶ್ರಮವನ್ನು ಬಳಕೆಯನ್ನು ಮಾಡಿಕೊಂಡು ಮಾಡುವಂಥ ಒಂದು ಕೃಷಿಗೆ ಅಂತ ಕರಿತೀವಿ ಪರಿಶ್ರಮ ಪೂರ್ಣ ಬೆಳೆಗಾರಿಕೆ ಅಂತದನ್ನು ಕರೆಯುತ್ತಾರೆ ನೋಡಿರಿ ಸಿಂಪಲ್ ಆಗಿರುವಂಥ ಪ್ರಶ್ನೆಯನ್ನು ಇಷ್ಟು ಕ್ಲಿಷ್ಟಕರವಾಗಿ ಮಾಡ್ತಾನೆ ಚೇಂಜನ್ನು ಮಾಡ್ತದಾನ ಇಲ್ಲ ನಮಗೆ ಬರೋದು ಭಾರತದ ಕೃಷಿ ಏನಾಗಿದೆಪ್ಪ ಅಂದರೆ ಇವತ್ತು ನಮ್ಮದು ಭಾರತದ ಕೃಷಿ ಅಂತ ಇದೆಯಲ್ಲ ಭಾರತದ ಕೃಷಿ ಸಾಮಾನ್ಯವಾಗಿ ನಮ್ಮದು ಏನಾಗಿದೆ ಇವತ್ತು ಸ್ಥಿರ ಮತ್ತು ಮಿಶ್ರ ಬೇಸಾಯವಾಗಿರುತ್ತೆ ಮಿಶ್ರ ಬೇಸಾಯವಾಗಿರುತ್ತೆ ಭಾರತದ ಕೃಷಿಯನ್ನು ನಾವೇಂತ ಕರಿತೀವಿ ಸಾಮಾನ್ಯವಾಗಿ ಸ್ಥಿರ ಮತ್ತು ಮಿಶ್ರ ಬೇಸಾಯ ಅಂತದನ್ನು ಕರೆಯುತ್ತಾರೆ ಜೀವನಾದರೂ ನಮ್ದು ಇವತ್ತಿರೋದು ಕೃಷಿ ಅನ್ನೋದು ಏನಾಗಿದೆಪ್ಪ ಅಂದರೆ ಇವತ್ತು ಜೀವನಾಧಾರದ ಮೂಲವಾಗಿ ಉಳ್ಕೊಂಡಿಲ್ಲ ಇವತ್ತು ಕೃಷಿ ಅನ್ನೋದು ಏನಾಗಿದೆಪ್ಪ ಅಂದರೂ ಉದ್ದಿಮೆಯಾಗಿದೆ ಭಾರತದ ಅರ್ಥವ್ಯವಸ್ಥೆಯಲ್ಲಿ ಕೃಷಿ ಏನಾಗಿದೆ ಇವತ್ತೊಂದು ಉದ್ದಿಮೆಯಾಗಿ ಪರಿವರ್ತನೆಯನ್ನು ಮಾಡಿಕೊಂಡಿದೆ ಉದ್ದಿಮೆ ಅಂದರೆ ಲಾಭವನ್ನು ಗಳಿಸಲು ಸ್ಥಾಪಿಸಲ್ಪಟ್ಟಂಥ ಸಂಸ್ಥೆ ಅದು ಉದ್ದಿಮೆ ಅಂದರೆ ಏನು ಲಾಭವನ್ನು ಗಳಿಸಲು ಸ್ಥಾಪಿಸಲ್ಪಟ್ಟಂಥ ಒಂದು ಸಂಸ್ಥೆಯೇ ಉದ್ದಿಮೆಯಾಗಿರ್ತತಿ ಅದೇ ಪ್ರಕಾರ ಇವತ್ತೇನಾಗಿದೆ ಭಾರತದ ಕೃಷಿ ಏನಾಗಿದೆ ಇವತ್ತು ಒಂದು ಉದ್ದಿಮೆಯಾಗಿ ಪರಿವರ್ತನೆಯಾಗಿರೋದ್ರಿಂದ ಇವತ್ತು ಭಾರತದ ಕೃಷಿಯನ್ನು ನಾವು ಜೀವನಾಧಾರ ಬೇಸಾಯ ಅಂತ ಕರೆಯೋಕ್ಕಾಗಲ್ಲ ಹಾಗಾಗಿ ಭಾರತದಲ್ಲಿ ಕೃಷಿ ಒಂದು ಉದ್ದಿಮೆಯಾಗಿದೆ ಹಾಗಾಗಿ ಭಾರತದ ಕೃಷಿಯನ್ನು ನಾವೇಂತ ಕರಿತೀವಿ ಸ್ಥಿರ ಪ್ಲಸ್ ಮಿಶ್ರ ಬೇಸಾಯ ಅಂತ ಕರೀತಾರೆ ಭಾರತದ ಕೃಷಿಯನ್ನು ಇವತ್ತು ನಾವೆಂತ ಕರಿತೀವಿ ಸ್ಥಿರ ಮತ್ತು ಮಿಶ್ರ ಬೇಸಾಯ ಅಂತದನ್ನು ಕರೆಯುತ್ತಾರೆ ಮಿಶ್ರ ಬೇಸಾಯ ಅಂದರೇನು ಮಿಶ್ರ ಬೇಸಾಯ ಅಂದರೇನು ಅಂತ ಬರತ್ತೆ ಮಿಶ್ರ ಬೇಸಾಯ ಎಂದರೆ ಕೃಷಿಯ ಜೊತೆಗೆ ಉಪ ಕಸಬುಗಳನ್ನು ಮಾಡೋದಕ್ಕೆ ನಾವೇಂತ ಕರಿತೇವೆ ಮಿಶ್ರ ಬೇಸಾಯ ಅಂತ ಕರೀತೇವೆ ಕೃಷಿಯ ಜೊತೆಗೆ ಉಪ ಕಸಬುಗಳನ್ನು ಮಾಡೋದಕ್ಕೆ ನಾವೇಂತ ಕರಿತೇವೆ ಮಿಶ್ರ ಬೇಸಾಯ ಅಂತ ಕರೀತೇವೆ ಕೃಷಿಯ ಜೊತೆಗೆ ಹೈನುಗಾರಿಕೆ ಕೃಷಿಯ ಜೊತೆಗೆ ಮೀನುಗಾರಿಕೆ ಕೃಷಿಯ ಜೊತೆಗೆ ಸಣ್ಣ ಪುಟ್ಟ ವ್ಯಾಪಾರ ಇವುಗಳನ್ನು ಮಾಡೋದಕ್ಕೆ ನಾವೇಂತ ಕರೀತೀವಿ ಮಿಶ್ರ ಬೇಸಾಯ ಅಂತದನ್ನು ಕರೆಯುತ್ತಾರೆ ಹಾಗಾಗಿ ಭಾರತದ ಕೃಷಿ ಏನಾಗಿದೆ ಇವತ್ತು ಸ್ಥಿರ ಪ್ಲಸ್ ಮಿಶ್ರ ಬೇಸಾಯವಾಗಿದೆ ಅಂಥಲಕ್ಷಣವನ್ನು ಭಾರತ ಒಳಗೊಂಡಿದೆ ಈ ಸ್ಥಿರ ಅನ್ನೋ ಪದವನ್ನು ನಾವು ಯಾಕೆ ಬಳಕೆ ಮಾಡ್ತೀವಿ ಬರೀ ಮಿಶ್ರ ಅಂತ ಪದವನ್ನು ಬಳಕೆ ಮಾಡೋಲ್ಲ ಆ ಸ್ಥಿರ ಅನ್ನೋ ಪದವನ್ನು ಸಮೇತ ನಾವೇನು ಮಾಡ್ತೇವೆ ಇಲ್ಲಿ ಬಳಕೆಯನ್ನು ಮಾಡ್ಕೊತೀವಿ ಅಂದರೆ ಆ ಸ್ಥಿರ ಅನ್ನೋ ಪದ ಯಾಕೆ ಬಂತು ಸ್ಥಿರ ಬೇಸಾಯ ಅಂದರೆ ಏನು ಸ್ಥಿರ ಬೇಸಾಯ ಅಂದ್ರೇನು ಪ್ರಾಚೀನ ಕಾಲದೊಳಗೇನಾಗಿತ್ತು ನಮ್ಮದು ಭಾರತದ ಒಳಗಡೆಗೆ ಪ್ರಾಚೀನ ಕಾಲದ ಒಳಗಡೆಗೆ ವರ್ಗಾವಣೆ ಬೇಸಾಯ ಅಂತ ಒಂದಿತ್ತು ಸ್ಥಿರ ಬೇಸಾಯಕ್ಕಿಂತ ಮೊದಲು ಭಾರತದಲ್ಲಿ ಏನಾಗಿತ್ತು ವರ್ಗಾವಣೆ ಬೇಸಾಯ ಅಂತ ಒಂದು ಎತ್ತು ವರ್ಗಾವಣೆ ಬೇಸಾಯ ಅಂತ ಒಂದಿತ್ತು ಅಲೆಮಾರಿ ಬೇಸಾಯ ಅಂತ ಕರೀತಾಯಿದ್ರು ಅಥವಾ ಸ್ಥಳಾಂತರ ಬೇಸಾಯ ಅಂತದನ್ನು ಕರಿತಾಯಿದ್ರು ಅಂದರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅಲೆ ಮಾಡ್ತು ವರ್ಗಾವಣೆಯನ್ನು ಮಾಡ್ತಾಯಿದ್ರು ಅಲೆಮಾರಿ ಬೇಸಾಯ ಇತ್ತು ಯಾವಾಗದು ಪ್ರಾಚೀನ ಕಾಲದ ಒಳಗಡೆಗೆ ಆದರೆ ಇವತ್ತೇನಾಗಿದೆ ಭಾರತದ ಒಳಗಡೆಗೆ ಎಲ್ಲಿಯೂ ವರ್ಗಾವಣೆ ಬೇಸಾಯ ಇಲ್ಲ ಇವತ್ತು ಕಂಡು ಬರೋದು ಯಾವುದಪ್ಪ ಅಂದರೆ ಭಾರತದ ಒಳಗಡೆಗೆ ಸ್ಥಿರ ಬೇಸಾಯ ಬರುತ್ತೆ ಅಂದ್ರೆ ಸ್ಥಿರ ಬೇಸಾಯ ಅಂದ್ರೇನು ನಿರ್ದಿಷ್ಟ ಪ್ರದೇಶದಲ್ಲಿಯೇ ಇದ್ದುಕೊಂಡು ಭೂಮಿಯನ್ನು ಉಳಿಮೆಯನ್ನು ಮಾಡೋದಕ್ಕೆ ನಾವೇಂತ ಕರಿತೀವಿ ಸ್ಥಿರ ಬೇಸಾಯ ಅಂತ ಕರೆಯುತ್ತಾರೆ ನಿರ್ದಿಷ್ಟ ಪ್ರದೇಶದಲ್ಲಿಯೇ ಇದ್ದುಕೊಂಡು ಭೂಮಿಯನ್ನು ಉಳಿಮೆಯನ್ನು ಮಾಡೋದಕ್ಕೆ ನಾವೇಂತ ಕರಿತೀವಿ ಸ್ಥಿರ ಬೇಸಾಯ ಅಂತದನ್ನು ಕರೆಯುತ್ತಾರೆ ಹಾಗಾಗಿ ಮೊದಲು ವರ್ಗಾವಣೆ ಇತ್ತು ಈಗೇನಾಗಿದೆ ನಮ್ಮದು ಸ್ಥಿರ ಬೇಸಾಯ ಅಂತ ಬರುತ್ತೆ ಬಟ್ ಇಲ್ಲಿ ಒಂದು ಬರುವಂಥ ಪ್ರಶ್ನೆ ಏನು ಅಂದರೆ ಈ ವರ್ಗಾವಣೆ ಬೇಸಾಯ ಇದೆಯಲ್ಲ ಈ ವರ್ಗಾವಣೆ ಬೇಸಾಯವನ್ನು ಪ್ರಾದೇಶಿಕವಾಗಿ ಹಿಂದೆ ಪ್ರಾದೇಶಿಕವಾಗಿ ಅದನ್ನು ಬೇರೆ ಬೇರೆ ಭಾಷೆಯಿಂದ ಕರಿತಾಯಿದ್ರು ವರ್ಗಾವಣೆ ಬೇಸಾಯವನ್ನು ಪ್ರಾದೇಶಿಕವಾಗಿ ಬೇರೆ ಬೇರೆ ಭಾಷೆಯಿಂದ ಕರೀತಾ ಇದ್ದರು ಉದಾಹರಣೆಗೆ ಆಸ್ಸಾಮ್ ಇದೆಯಲ್ಲ ಒಳಗಡೆ ಇದಕ್ಕೆ ಅಂತ ಕರಿತಾಯಿದ್ರಪ್ಪ ಅಂದರೆ ಜೂಮ್ ಅಂತ ಕರೀತಾ ಇದ್ದರು ಆಸ್ಸಾಮದ್ದೊಳಗಡೆಗೆ ಅದನ್ನು ಜೂಮ್ ಅಂತ ಕರೀತಾ ಇದ್ದರು ಅದನ್ನೇ ನಾವು ಆಂಧ್ರ ಪ್ರದೇಶದ ಒಳಗಡೆಗೆ ವರ್ಗಾವಣೆ ಬೇಸಾಯವನ್ನು ಆಂಧ್ರ ಪ್ರದೇಶದ ಒಳಗಡೆಗೆ ನಾವೆಂತ ಕರಿತೇವೆ ಅದಕ್ಕೆ ಆಂಧ್ರ ಪ್ರದೇಶ ಪೋಡು ಅಂತ ಕರೀತಾಯಿದ್ರು ಆಂಧ್ರ ಪ್ರದೇಶದ ಒಳಗಡೆ ಅದಕ್ಕೆ ಪೋಡು ಅಂತ ಕರೀತಾ ಇದ್ರು ಅದನ್ನು ಕೇರಳದ ಒಳಗಡೆಗೆ ಕೇರಳದ ಒಳಗಡೆ ಅದಕ್ಕೆ ಪೋನಮ್ ಅಂತ ಕರೀತಾ ವರ್ಗಾವಣೆ ಬೇಸಾಯವನ್ನು ಕೇರಳದ ಒಳಗೆ ಏನು ಮಾಡ್ತಿದ್ರು ಪೋನಮ್ ಅಂತೇಳಿ ಅದನ್ನು ಕರಿತಾಯಿದ್ರು ನಮ್ಮ ಕರ್ನಾಟಕದ ಒಳಗಡೆಗೆ ವರ್ಗಾವಣೆ ಬೇಸಾಯವನ್ನು ಕರ್ನಾಟಕದ ಒಳಗಡೆಗೆ ಏನಂತ ಕರಿತಾ ಇದ್ದರು ವರ್ಗಾವಣೆ ಬೇಸಾಯವನ್ನು ಕರ್ನಾಟಕದ ಒಳಗಡೆಗೆ ಏನಂತ ಕರಿತಾ ಇದ್ದರು ಅಂತ ಬಂದಾಗ ಅದನ್ನು ಕಮರಿ ಅಂತ ಕರಿತಾಯಿದ್ರು ಕಮರಿ ಅಥವಾ ಅದಕ್ಕೆ ಅಂತ ಕರಿತಿದ್ರು ಕುಮರಿ ಅಂತ ಕರಿತಾಯಿದ್ರು ಕಮರಿ ಅಥವಾ ಕುಮರಿ ಅಂತದನ್ನು ಕರಿತಾಯಿದ್ರು ಅಂದರೆ ವರ್ಗಾವಣೆ ಬೇಸಾಯವನ್ನು ವಿವಿಧ ಪ್ರದೇಶದಲ್ಲಿ ಪ್ರಾದೇಶಿಕವಾಗಿ ಬೇರೆ ಬೇರೆ ಪದಗಳಿಂದ ಅದನ್ನು ಬಳಕೆ ಮಾಡ್ತಾಯಿದ್ರು ಹಾಗಾಗಿ ಇದು ಒಂದು ಪ್ರಶ್ನೆ ಬರುವಂಥ ಅವಕಾಶ ಇದೆ ಇದು ಸಮೇತನೂ ಒಂದು ಪ್ರಶ್ನೆ ಬರುವಂಥ ಅವಕಾಶ ಇದೆ ಈ ಥರ ಭಾರತದ ಕೃಷಿ ಏನಾಗಿದೆ ಅಂದರೆ ಇವತ್ತು ಸ್ಥಿರ ಪ್ಲಸ್ ಮಿಶ್ರ ಬೇಸಾಯವಾಗಿದೆ ಅಂಥಲಕ್ಷಣವನ್ನು ಭಾರತ ಒಳಗೊಂಡಿದೆ ಇವತ್ತಿನ ಸಂಚಿಕೆಯ ಒಳಗಡೆಗೆ ನಾವು ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂತೆ ಹತ್ತು ಹತ್ತು ಪ್ರಶ್ನೆಗಳ ಬಗ್ಗೆ ಸಮಗ್ರವಾಗಿ ಚರ್ಚೆಯನ್ನು ಮಾಡಲಾಗಿದೆ ಬಂದಿರುವ ಮತ್ತು ಬರಬಹುದಾಗಿರುವಂಥ ಪ್ರಶ್ನೆಗಳ ಬಗ್ಗೆ ಸಮಗ್ರವಾಗಿ ಚರ್ಚೆಯನ್ನು ಮಾಡಲಾಗಿದೆ ಒಂದೊಂದು ಕಾನ್ಸೆಪ್ಟಿನ ಒಳಗಡೆಗೆ ಯಾವ ಥರ ಪ್ರಶ್ನೆಗಳು ಬರಬಹುದು ಅನ್ನೋದನ್ನು ಅತ್ಯಂತ ಸರಳವಾಗಿ ನಾನು ನಿಮಗೆ ತಿಳಿಸೋಕ ಪ್ರಯತ್ನವನ್ನು ಪಟ್ಟಿದ್ದೇನೆ ಇದನ್ನು ಬಳಕೆಯನ್ನು ಮಾಡಿಕೊಂಡು ಒಂದು ಉದ್ಯೋಗವನ್ನು ಪಡೆದುಕೊಳ್ಳೋಕ ಸದುಪಯೋಗವನ್ನು ಪಡ್ಕೊಳ್ಳ್ರಿ ಅದೇ ಥರ ಅರ್ಥಶಾಸ್ತ್ರದ ಒಳಗಡೆಗೆ ಇನ್ನೂ ಇದಕ್ಕೂ ಹೆಚ್ಚಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಪ್ರಶ್ನೆಗಳಿಗಾಗಿ ಮತ್ತು ಅದರ ವಿಶ್ಲೇಷಣೆಗಾಗಿ ಮತ್ತು ನಾವು ನಿಮ್ಮ ಮುಂದಿನ ಸಂಚಿಕೆಯೊಳಗಡೆ ನಾವು ಭೇಟಿಯಾಗೋಣ ಎಲ್ಲರಿಗೂ